ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಸತೀಶ್ ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ ಆತ್ಮೀಯ ಸ್ಪರ್ಧಾರ್ಥಿಗಳೇ ಪಿ ಸಿ ಮತ್ತು ಪಿ ಎಸ್ ಸಿ ಎಕ್ಸಾಮ್ಗೆ ಟಾರ್ಗೆಟಾಗಿ ಇವತ್ತಿನ ಈ ಕರ್ನಾಟಕ ದರ್ಶನದಲ್ಲಿ ಕರ್ನಾಟಕದ ವಿದ್ಯಾಕಾಶಿಯಿಂದಲೇ ಫೇಮಸ್ ಆಗಿರುವಂತಹ ಧಾರವಾಡ ಜಿಲ್ಲೆಯ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಧಾರವಾಡ ಜಿಲ್ಲೆ ವಿಶೇಷ ವ್ಯಕ್ತಿಗಳಿಗೆ ಮತ್ತು ವಿಶೇಷ ತಾಣಗಳಿಗೆ ಫೇಮಸ್ ಆಗಿರುವಂಥ ಜಿಲ್ಲೆಯಾಗಿದೆ ಕನ್ನಡ ನಾಡು ನುಡಿ ಕನ್ನಡ ಶಿಕ್ಷಣ ಸಾಹಿತ್ಯ ಸಂಸ್ಕೃತಿಗೆ ಸಾಕಷ್ಟು ವಿಶೇಷ ಕೊಡುಗೆಗಳನ್ನು ನೀಡಿರುವಂತಹ ವಿಶೇಷ ಮಹನೀಯರನ್ನು ನಾವು ಧಾರವಾಡ ಜಿಲ್ಲೆಯಲ್ಲಿ ಕಾಣ್ಬೋದಾಗಿದೆ ಆಲ್ರೆಡಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನಿಮಗೆ ಸಾಕಷ್ಟು ಮಹನೀಯರ ಭಾವಚಿತ್ರಗಳು ಇವರೆಲ್ಲರೂ ಸಹ ಕನ್ನಡ ನಾಡು ನುಡಿ ಕಲೆ ಸಾಹಿತ್ಯ ಸಾಕಷ್ಟು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕನ್ನಡ ನಾಡಿಗೆ ಕೊಡುಗೆ ನೀಡಿರುವಂತಹ ಮಹನೀಯರಾಗಿದ್ದಾರೆ ಇವರೆಲ್ಲರೂ ಸಹ ಧಾರವಾಡ ಜಿಲ್ಲೆಯಿಂದಲೇ ಕನ್ನಡ ನಾಡಿಗೆ ಭಾರತ ದೇಶಕ್ಕೆ ಕೊಡುಗೆ ನೀಡಿರುವಂತಹ ಮಹಾನ್ ವ್ಯಕ್ತಿಗಳಾಗಿದ್ದಾರೆ ಓಕೆ ನೆಕ್ಸ್ಟ್ ಸ್ಲೈಡಲ್ಲಿ ನಿಮಗೆ ಇನ್ನೂ ಕೆಲ ವಿಶೇಷ ತಾಣಗಳು ಕಾಣಿಸ್ತಾ ಇದ್ದಾವೆ ಧಾರವಾಡ ಜಿಲ್ಲೆಗೆ ರಿಲೇಟೆಡ್ ಆಗಿ ಅಣ್ಣಗೇರಿಯ ಅಮೃತೇಶ್ವರ ದೇವಸ್ಥಾನ ಆಗಿರ್ಬೋದು ವರೂರಿನ ಜೈನ ಧಾರ್ಮಿಕ ಕೇಂದ್ರ ಆಗಿರ್ಬೋದು ಅಥವಾ ಕಲಘಟಗಿಯ ತೊಟ್ಟಿಲು ಆಗಿರ್ಬೋದು ಅಥವಾ ಬೆಂಗೇರಿಯಲ್ಲಿ ತಯಾರಾಗುವಂಥ ರಾಷ್ಟ್ರಧ್ವಜಗಳಿಗೆ ರಿಲೇಟೆಡ್ ಆಗಿರುವಂಥ ಇಮೇಜ್ ಆಗಿರ್ಬೋದು ಅಥವಾ ಕರ್ನಾಟಕ ವಿಶ್ವವಿದ್ಯಾಲಯ ಆಗಿರ್ಬೋದು ಅಥವಾ ರೈಲ್ವೆ ಮ್ಯೂಸಿಯಂ ಆಗಿರ್ಬೋದು ಹೀಗೆ ಸಾಕಷ್ಟು ವಿಶೇಷತೆಗಳಿಗೆ ಫೇಮಸ್ ಆಗಿರುವಂಥ ಜಿಲ್ಲೆಯಾಗಿದೆ ಹಾಗಾಗಿ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಧಾರವಾಡ ಜಿಲ್ಲೆಯ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಮೊದಲನೇದಾಗಿ ಧಾರವಾಡ ಜಿಲ್ಲೆಯಲ್ಲಿ ನಾನು ನಿಮಗೆ ಪರಿಚಯಿಸಲಿಕ್ಕೆ ಹೊರಟಿರೋದು ಸವಾಯಿ ಗಂಧರ್ವರ ಬಗ್ಗೆ ಏಕೆಂದರೆ ಇಡೀ ಭಾರತ ದೇಶದಲ್ಲಿ ಹಿಂದೂಸ್ತಾನಿ ಸಂಗೀತ ಕ್ಷೇತ್ರದಲ್ಲಿ ತಮ್ಮದೇ ಆದ ಒಂದು ವಿಶಿಷ್ಟ ಸಾಧನೆಯ ಮೂಲಕ ಧಾರವಾಡ ಜಿಲ್ಲೆಗೆ ವಿಶೇಷ ಸ್ಥಾನವನ್ನು ಕಲ್ಪಿಸಿಕೊಟ್ಟಂತಹ ಕೀರ್ತಿ ಸವಾಯಿ ಗಂಧರ್ವರಿಗೆ ಸಲ್ಲುತ್ತದೆ ಸವಾಯಿ ಗಂಧರ್ವರು ಮೂಲತಃ ಧಾರವಾಡ ಜಿಲ್ಲೆಯ ಕುಂದಗೋಳದವರು ಹಿಂದೂಸ್ತಾನಿ ಸಂಗೀತದಲ್ಲಿ ಪರ್ಟಿಕ್ಯುಲರ್ ನೋಡೋದಾದರೆ ಕಿರಾಣ ಘರಾನ ಅನ್ನುವಂಥ ಶೈಲಿಯಲ್ಲಿ ಅದ್ಭುತ ಸಾಧನೆ ಮಾಡಿರುವಂಥ ಮಹನೀಯರಾಗಿದ್ದಾರೆ ಕೇವಲ ಗಂಧರ್ವರು ವೈಯಕ್ತಿಕ ಸಾಧನೆಯ ಮೂಲಕ ಹೆಸರುವಾಸಿ ಆದವರಲ್ಲ ವೈಯಕ್ತಿಕ ಸಾಧನೆಯ ಜೊತೆಗೆ ಹಿಂದೂಸ್ತಾನಿ ಸಂಗೀತದಲ್ಲಿ ಅದ್ಭುತ ಸಾಧನೆ ಮಾಡಿರುವಂತಹ ಮಹಾನ್ ವ್ಯಕ್ತಿಗಳನ್ನು ತಮ್ಮ ಶಿಷ್ಯ ವೃಂದವನ್ನಾಗಿ ಸೃಷ್ಟಿಸಿದ ಕೀರ್ತಿ ಸವಾಯಿ ಗಂಧರ್ವರಿಗೆ ಸಲ್ಲುತ್ತದೆ ಸ್ಪೆಷಲಿ ಸ್ಕ್ರೀನ್ ಮೇಲೆ ಮೂವರು ಮಹನೀಯರ ಹೆಸರು ಕೂಡ ಕಾಣಿಸ್ತಾ ಇದೆ ಭೀಮಷನ್ ಜೋಶಿ ಆಗಿರ್ಬೋದು ಗಂಗೂಬಾಯಿ ಹಾನ್ಗಲ್ ಆಗಿರ್ಬೋದು ಬಸವರಾಜ್ ರಾಜ್ಗುರು ಅವರು ಹಿಂದೂಸ್ತಾನಿ ಸಂಗೀತದಲ್ಲಿ ದೇಶ ವಿದೇಶಗಳಲ್ಲಿ ಹೆಸರುವಾಸಿಯಾಗಿದ್ದಾರೆ ಈ ಎಲ್ಲ ಮಹನೀಯರು ಸವಾಯಿ ಗಂಧರ್ವರ ಶಿಷ್ಯರನ್ನೋದು ನಮಗೆಲ್ಲರಿಗೂ ಹೆಮ್ಮೆಯ ವಿಚಾರವಾಗಿದೆ ಮತ್ತು ಗೌರವದ ವಿಚಾರವಾಗಿದೆ ಇಲ್ಲಿ ಹಿಂದೂಸ್ತಾನಿ ಸಂಗೀತಕ್ಕೆ ರಿಲೇಟೆಡ್ ಆಗಿ ಧಾರವಾಡ ಜಿಲ್ಲೆಯ ಮತ್ತೊಬ್ಬ ಮಹನೀಯ ವ್ಯಕ್ತಿ ಅಂದರೆ ಮಲ್ಲಿಕಾರ್ಜುನ್ ಮನ್ಸೂರ್ ಅವರು ಮೂಲತಃ ಮಲ್ಲಿಕಾರ್ಜುನ್ ಮನ್ಸೂರ್ ಅವರು ಧಾರವಾಡ ಜಿಲ್ಲೆಯ ಮನ್ಸೂರ್ ಅನ್ನುವಂಥ ಒಂದು ಗ್ರಾಮದವರು ಹಿಂದೂಸ್ತಾನಿ ಸಂಗೀತದಲ್ಲಿ ಅದ್ಭುತ ಸಾಧನೆ ಮಾಡಿರುವಂಥ ಈ ಮಹನೀಯರು ಹಿಂದೂಸ್ತಾನಿ ಸಂಗೀತದ ಭೀಷ್ಮ ಅಂತಲೇ ಪ್ರಸಿದ್ಧರಾಗಿದ್ದಾರೆ ಸಾಕಷ್ಟು ಎಕ್ಸಾಮಲ್ಲಿ ಅಲ್ಲಿ ಕ್ವಶನ್ ಕೂಡ ಕೇಳಿದ್ದಾರೆ ಹಿಂದೂಸ್ತಾನಿ ಸಂಗೀತದ ಅಂತ ಯಾರನ್ನು ಕರೆಯಲಾಗುತ್ತೆ ಅಂತ ಹಾಗಾಗಿ ಕಾಂಪಿಟೇಟಿವ್ ಎಕ್ಸಾಮಿಂದ ಹೆಚ್ಚು ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಅದರ ಜೊತೆಗೆ ಮಧ್ಯಪ್ರದೇಶ ಸರ್ಕಾರ ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ ಮಹನೀಯರಿಗೆ ಕಾಳಿದಾಸ ಸಮ್ಮಾನ ಅನ್ನುವಂತಹ ಒಂದು ವಿಶೇಷ ಪ್ರಶಸ್ತಿಯ ಮೂಲಕ ಅವರನ್ನು ಗೌರವಿಸುವುದನ್ನು ನಾವು ಕಾಣ್ತೇವೆ ಅಂತಹ ಒಂದು ವಿಶೇಷ ಪ್ರಶಸ್ತಿ ಮಲ್ಲಿಕಾರ್ಜುನ್ ಮನ್ಸೂರ್ ಅವರಿಗೂ ಸಹ ದೊರಕಿದೆ ಅಷ್ಟೇ ಅಲ್ಲ ಕಾಳಿದಾಸ ಸಮ್ಮಾನ ಪ್ರಶಸ್ತಿಯನ್ನು ಪಡೆದುಕೊಂಡಿರುವಂತಹ ಕನ್ನಡದ ಮೊಟ್ಟ ಮೊದಲ ವ್ಯಕ್ತಿ ಇವರು ಅನ್ನುವಂಥ ಹಿರಿಮೆಗೂ ಇವರು ಪಾತ್ರರಾಗಿದ್ದಾರೆ ಪಕ್ಕದಲ್ಲಿ ಅವರ ಪುಸ್ತಕದ ಇಮೇಜ್ ಅಂತ ಕಾಣಿಸ್ತಾ ಇದೆ ನನ್ನ ರಸಯಾತ್ರೆ ಅಂತ ನನ್ನ ರಸಯಾತ್ರೆ ಇದು ಮಲ್ಲಿಕಾರ್ಜುನ್ ಅವರ ಆತ್ಮಕಥೆಯಾಗಿದೆ ಇನ್ನು ಇತ್ತೀಚಿನ ದಿನಗಳಲ್ಲಿ ಭಾರತದ ಕೀರ್ತಿಯನ್ನು ದೇಶ ವಿದೇಶಗಳಲ್ಲಿ ಪ್ರಸಿದ್ಧಿಗೊಳಿಸಿರುವಂಥ ಮತ್ತೊಬ್ಬ ಪ್ರಮುಖ ಮಹನೀಯರಂದ್ರೆ ಪ್ರವೀಣ್ ಗೋಡ್ಖಿಂಡಿ ಅವರು ಮೂಲತಃ ಧಾರವಾಡ ಜಿಲ್ಲೆಯವರು ದೇಶದ ಅತ್ಯಂತ ಪ್ರಸಿದ್ಧ ಕೊಳಲು ವಾದಕರಲ್ಲಿ ಒಬ್ಬರು ಅಂತ ಗುರುತಿಸಲಾಗುತ್ತೆ ಏನು ವಿಶೇಷ ಸಾಧನೆ ಇವರಿಗೆ ರಿಲೇಟೆಡ್ ಆಗಿ ನೋಡ್ತಾ ಹೋದರೆ ವರ್ಲ್ಡ್ ಫ್ಲೂಟ್ ಫೆಸ್ಟಿವಲ್ನಲ್ಲಿ ಭಾಗವಹಿಸಿದಂಥ ಭಾರತದ ಮೊಟ್ಟ ಮೊದಲ ವ್ಯಕ್ತಿ ಅನ್ನುವಂತಹ ಕೀರ್ತಿಗೆ ಪ್ರವೀಣ್ ಗೋಡ್ಖಿಂಡಿ ಅವರು ಪಾತ್ರರಾಗಿದ್ದಾರೆ ಇವರು ಮೂಲತಃ ನಮ್ಮ ಧಾರವಾಡ ಜಿಲ್ಲೆಯವರನ್ನೋದು ಅನ್ನೋದು ನಮ್ಮೆಲ್ಲ ಕನ್ನಡಿಗರಿಗೂ ಹೆಮ್ಮೆ ಪಡುವಂಥ ವಿಚಾರವಾಗಿದೆ ನೆಕ್ಸ್ಟ್ ಕನ್ನಡ ಸಾಹಿತ್ಯಕ್ಕೆ ಬರೋದಾದರೆ ಕನ್ನಡ ಸಾಹಿತ್ಯಕ್ಕೆ ಸಾಕಷ್ಟು ಸಾಹಿತಿಗಳನ್ನು ಕೊಡುಗೆಯಾಗಿ ನೀಡಿರುವಂತಹ ಕೀರ್ತಿ ಧಾರವಾಡ ಜಿಲ್ಲೆಗೆ ಸಲ್ಲತ್ತೆ ಇವತ್ತಿನ ಧಾರವಾಡ ಅನ್ನೋದಕ್ಕಿಂತ ನಾವು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಧಾರವಾಡ ಜಿಲ್ಲೆಯಿಂದ ಎರಡು ಹೊಸ ಜಿಲ್ಲೆಗಳು ರಚನೆ ಆಗ್ತಾವಲ್ಲ ಹಾವೇರಿ ಮತ್ತು ಗದಗ ಅಂತ ಈ ಎರಡೂ ಜಿಲ್ಲೆಗಳು ಮುಂಚೆ ಧಾರವಾಡ ಜಿಲ್ಲೆಯ ಭಾಗವೇ ಆಗಿದ್ದು ಹಾಗಾಗಿ ಇಡೀ ಧಾರವಾಡವನ್ನು ನಾವು ಫೈಂಡ್ ಔಟ್ ಮಾಡಿದ್ರೆ ಸಾಕಷ್ಟು ಅದ್ಭುತ ಸಾಹಿತಿಗಳು ಈ ಭೂಮಿಯಿಂದ ಬಂದಿರೋದನ್ನು ನಾವು ಕಾಣ್ತೇವೆ ಪ್ರೆಸೆಂಟ್ ಧಾರವಾಡಕ್ಕೆ ಲಿಮಿಟ್ ಆಗಿ ಇವತ್ತಿನ ಧಾರವಾಡ ಜಿಲ್ಲೆಗೆ ಲಿಮಿಟ್ ಆಗಿ ನಾನು ನಿಮಗೆ ಪರಿಚಯಿಸ್ತಾ ಇರೋದು ದರಾ ಬೇಂದ್ರೆ ಅವರನ್ನು ದರಾ ಅವರು ಮೂಲತಃ ಧಾರವಾಡದವರು ಇವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತ ಓಕೆ ಇವರ ಕಾವ್ಯನಾಮದಿಂದ ಹೆಚ್ಚು ಪ್ರಸಿದ್ಧರಾಗಿದ್ದು ಅಂಬಿಕಾನಯ ದತ್ತ ಅಂತ ಇವರಿಗೆ ವರ ಕವಿ ಅಂತ ಕೂಡ ಕರೆಯಲಾಗುತ್ತೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಈ ರೀತಿಯೂ ಕ್ವಶನ್ ಕೇಳ್ಬೋದು ವರ ಕವಿ ಅಂತ ಯಾರಿಗೆ ಕರೆಯಲಾಗುತ್ತೆ ಅಂತಾದರೂ ಕೇಳ್ಬೋದು ಅಥವಾ ದರಾ ಬೇಂದ್ರಿ ಅವರ ಕಾವ್ಯನಾಮ ಕೇಳ್ಬೋದು ದರಾ ಬೇಂದ್ರೆ ಅವರ ಕಾವ್ಯನಾಮ ಅಂಬಿಕಾನಯ್ ದತ್ತ ಆಗಿರೋದು ಇನ್ನು ದರಾ ಬೇಂದ್ರಿ ಅವರು ಕನ್ನಡದ ತ್ಯಾಗೂರ್ ಅಂತಲೇ ಪ್ರಸಿದ್ಧರಾಗಿದ್ದಾರೆ ಅಷ್ಟೊಂದು ಫೇಮಸ್ ಆಗಿರುವಂಥ ಕನ್ನಡದ ಸಾಹಿತಿಗಳಲ್ಲಿ ಒಬ್ಬರಾಗಿದ್ದಾರೆ ಇವರ ಕೃತಿಗಳ ಬಗ್ಗೆ ನೋಡ್ತಾ ಹೋದರೆ ಆಲ್ರೆಡಿ ಸ್ಕ್ರೀನ್ ಮೇಲೆ ಅವರ ಮೂರು ಕೃತಿಗಳ ಇಮೇಜ್ ಕಾಣಿಸ್ತಾ ಇದೆ ಫಸ್ಟ್ ಒನ್ ನಾಲ್ಕು ನಾಲ್ಕು ತಂತಿ ಹೆಚ್ಚು ಫೇಮಸ್ ಆಗಿದೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಗೊತ್ತಿರುವಂಥ ಕೃತಿಯಾಗಿದೆ ಏಕೆಂದರೆ ದರಾ ಬೇಂದ್ರೆ ಅವರ ನಾಲ್ಕು ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿರೋದು ಕೂಡ ನಾವಿಲ್ಲಿ ಸ್ಮರಿಸ್ಬೋದಾಗಿದೆ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲೂ ಕೂಡ ಇದು ಹೆಚ್ಚು ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳ್ಬೋದು ಪಕ್ಕದಲ್ಲಿ ಇನ್ನೊಂದು ಇಮೇಜ್ ಕಾಣಿಸ್ತಾ ಇದೆ ಅರಳು ಮರಳು ಅಂತ ಒಂದು ಕೃತಿ ಇದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಇದನ್ನು ಹೊರತುಪಡಿಸಿದ್ರೆ ಗರಿ ಅನ್ನೋದವರು ಇನ್ನೊಂದು ಇಂಪಾರ್ಟೆಂಟ್ ಕೃತಿ ಆಗಿದೆ ಅದರ ಜೊತೆಗೆ ಸಖಿ ಗೀತೆ ಆಗಿರ್ಬೋದು ಸಮರಸವೇ ಜೀವನ ಆಗಿರ್ಬೋದು ನಾದಲೀಲೆ ಹೀಗೆ ಸಾಕಷ್ಟು ಕೃತಿಗಳ ಮೂಲಕ ಕನ್ನಡ ಸಾಹಿತ್ಯಕ್ಕೆ ಸಾಕಷ್ಟು ಕೊಡುಗೆ ನೀಡಿರುವಂಥ ಒಬ್ಬ ಮಹಾನ್ ವ್ಯಕ್ತಿ ಇವರಾಗಿದ್ದಾರೆ ಓಕೆ ಈ ಕೃತಿಗಳ ಜೊತೆಗೆ ದರಾ ಬೇಂದ್ರಿ ಅವರು ಸಾಕಷ್ಟು ಫೇಮಸ್ ಆಗಿರುವಂಥ ಗೀತೆಗಳನ್ನು ರಚನೆ ಮಾಡಿದ್ದಾರೆ ನಾನು ಕಾಂಪಿಟೇಟಿವ್ ಎಕ್ಸಾಮಿಂದ ಎರಡು ಗೀತೆಗಳನ್ನು ಮಾತ್ರ ನಿಮಗೆ ಇಲ್ಲಿ ಪರಿಚಯಿಸ್ತಾ ಇರೋದು ಮೂಡಲ ಮನೆಯ ಮುತ್ತಿನ ನೀರಿನ ಎರಕವ ಹೊಯ್ದ ಅನ್ನುವಂಥ ಒಂದು ಫೇಮಸ್ ಆದಂಥ ಒಂದು ಕನ್ನಡದಲ್ಲಿ ಗೀತೆ ಇದೆ ಈ ಹಾಡನ್ನು ಕನ್ನಡದ ಫಿಲ್ಮ್ ಕೂಡ ಅಳವಡಿಸಿಕೊಳ್ಳಲಾಗಿದೆ ಇನ್ನು ಇನ್ನೊಂದು ಗೀತೆ ಕಾಣಿಸ್ತಾ ಇದೆ ಪಾತರಗಿತ್ತಿ ಪಕ್ಕ ನೋಡಿದೆನ ಅಕ್ಕ ಅಂತ ಹೆಚ್ಚು ಫೇಮಸ್ ಆಗಿರೋದು ಸ್ಪೆಷಲಿ ಮಕ್ಕಳಿಗೆ ಹೆಚ್ಚು ಪ್ರಿಯವಾದಂಥ ಒಂದು ಗೀತೆ ಆಗಿದೆ ಸ್ಪೆಷಲಿ ಕನ್ನಡದಲ್ಲಿ ಅತ್ಯಂತ ಪ್ರಿಯವಾದಂಥ ಮಕ್ಕಳ ಗೀತೆಗಳಲ್ಲಿ ಒಂದು ಅಂತ ಗುರುತಿಸಲಾಗುತ್ತೆ ಈ ಎರಡು ಗೀತೆಗಳು ರಚನೆ ಮಾಡಿದ ಕೀರ್ತಿ ದರಾ ಬೇಂದ್ರೆ ಅವರಿಗೆ ಸಲ್ಲುತ್ತೆ ನೆಕ್ಸ್ಟ್ ದರಾ ಬೇಂದ್ರೆ ಅವರಿಗೆ ರಿಲೇಟೆಡ್ ಆಗಿ ಧಾರವಾಡ ಜಿಲ್ಲೆಯಲ್ಲಿ ಬೇಂದ್ರೆ ಸ್ಮಾರಕ ಭವನ ಅಂತ ಒಂದು ಸಂಸ್ಥೆ ಕೂಡ ಕಾರ್ಯನಿರ್ವಹಿಸ್ತಾ ಇದೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೇಳಬಹುದು ಬೇಂದ್ರೆ ಸ್ಮಾರಕ ಭವನ ಎಲ್ಲಿದೆ ಅಂತ ಇದಕ್ಕೆ ನೀವು ಧಾರವಾಡ ಅಂತಾನೆ ಆನ್ಸರ್ ಮಾಡಬೇಕು ನೆಕ್ಸ್ಟ್ ಕನ್ನಡ ಸಾಹಿತ್ಯಕ್ಕೆ ರಿಲೇಟೆಡ್ ಆಗಿ ಇನ್ನೊಬ್ಬ ಮಹನೀಯರು ಮೂಲತಃ ಧಾರವಾಡ ಜಿಲ್ಲೆಯವರು ಅವರೇ ಫಗು ಹಳಕಟ್ಟಿಯವರು ಅವರು ಫಗು ಹಳಕಟ್ಟಿ ಅವರಿಗೆ ವಚನಶಾಸ್ತ್ರದ ಪಿತಾಮಹ ಅಂತಲೇ ನಾವು ಕರೆಯೋದು ತಮ್ಮ ಸಂಶೋಧನೆಯ ಮೂಲಕ ಸುಮಾರು ಇನ್ನೂರ ಐವತ್ತು ವಚನಕಾರರನ್ನು ಬೆಳಕಿಗೆ ತಂದ ಕೀರ್ತಿ ಫಗು ಹಳಕಟ್ಟಿ ಅವರಿಗೆ ಸಲ್ಲುತ್ತೆ ಹಾಗಾಗಿಯೇ ಫಗು ಹಳಕಟ್ಟಿ ಅವರಿಗೆ ವಚನಶಾಸ್ತ್ರದ ಪಿತಾಮಹ ಅಂತಲೇ ಗುರುತಿಸಲಾಗುತ್ತೆ ಇನ್ನು ಕನ್ನಡ ಸಾಹಿತ್ಯಕ್ಕೆ ರಿಲೇಟೆಡ್ ಆಗಿ ಮತ್ತೊಬ್ಬ ವಿಶೇಷ ವ್ಯಕ್ತಿ ಧಾರವಾಡ ಜಿಲ್ಲೆಯಿಂದ ನಾವು ಗುರುತಿಸೋದು ಅವರೇ ರೆವರೆಂಡ್ ಫರ್ನಾಂಡ್ ಕೆಟಲ್ ಅಂತ ಓಕೆ ಕೆಟಲ್ ಅವರು ಮೂಲತಃ ಧಾರವಾಡ ಜಿಲ್ಲೆಯವರಲ್ಲ ಇವರು ಮೂಲತಃ ಜರ್ಮನ್ ದೇಶದವರು ಆದರೆ ಅವರು ನೆಲೆಸಿದ್ದು ಧಾರವಾಡದಲ್ಲಿ ಧಾರವಾಡ ಅವರಿಗೆ ಅತ್ಯಂತ ಪ್ರಿಯವಾದಂಥ ಸ್ಥಳವಾಗಿತ್ತು ಹಾಗಾಗಿ ಅವರನ್ನು ನಾವಿಲ್ಲಿ ಧಾರವಾಡ ಜಿಲ್ಲಾ ದರ್ಶನದಲ್ಲಿ ಪರಿಚಯಿಸ್ತಾ ಇರೋದು ಕನ್ನಡ ಸಾಹಿತ್ಯಕ್ಕೆ ಕನ್ನಡ ಭಾಷೆಗೆ ಒಂದು ಅದ್ಭುತವಾದ ಕೊಡುಗೆ ನೀಡಿದ್ದಾರೆ ಇವರ ಮಾತೃಭಾಷೆ ಕನ್ನಡ ಅಲ್ಲ ಅಥವಾ ಇವರು ಕಲ್ತಿರೋದು ಕನ್ನಡ ಅಲ್ಲ ಆದರೆ ಕರ್ನಾಟಕಕ್ಕೆ ಬಂದ ಮೇಲೆ ಕನ್ನಡದ ಬಗ್ಗೆ ಹೆಚ್ಚು ಒಲವನ್ನು ತೋರಿ ಕನ್ನಡವನ್ನು ಕಲ್ತಿರುವಂಥ ಒಬ್ಬ ಮಹನೀಯರು ಇವರಾಗಿದ್ದಾರೆ ಇವರು ಮಾಡಿರುವಂಥ ಒಂದು ವಿಶೇಷ ಸಾಧನೆ ಎಂದರೆ ಕನ್ನಡ ಇಂಗ್ಲೀಷ್ ನಿಘಂಟನ್ನು ರಚನೆ ಮಾಡಿದಂಥ ಕೀರ್ತಿ ಕೆಟಲ್ ಅವರಿಗೆ ಸಲ್ಲತ್ತೆ ಇನ್ನು ನೆಕ್ಸ್ಟ್ ಕನ್ನಡ ಸಾಹಿತ್ಯಕ್ಕೆ ರಿಲೇಟೆಡ್ ಆಗಿ ಇತ್ತೀಚಿನ ಘಟನೆಗಳಲ್ಲಿ ನಾವು ನೋಡ್ತಾ ಹೋದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಂಬತ್ನಾಲ್ಕನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿದ್ದು ಧಾರವಾಡದಲ್ಲಿ ಈ ಸಮ್ಮೇಳನದ ಅಧ್ಯಕ್ಷತೆಯನ್ನು ಚಂದ್ರಶೇಖರ್ ಕಂಬಾರವರು ವಹಿಸ್ಕೊಂಡಿದ್ದರು ಎಂಬತ್ತೈದನೇ ನಡೆದಿದ್ದು ಕಲಬುರಗಿಯಲ್ಲಿ ಆಲ್ರೆಡಿ ನಾನು ದಾವಣಗೆರೆ ಜಿಲ್ಲಾ ದರ್ಶನದಲ್ಲಿ ಅದರ ಬಗ್ಗೆ ಕ್ಲಿಯರ್ ಮಾಡಿದ್ದೇನೆ ಎಂಬತ್ತಾರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಹಾವೇರಿ ಜಿಲ್ಲೆಯಲ್ಲಿ ನಡೆಯಲಿದೆ ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪೋಸಿಂದ ಹೆಚ್ಚು ಇಂಪಾರ್ಟೆಂಟ್ ಇತ್ತೀಚಿನ ದಿನಗಳಲ್ಲಿ ನಡೆದಿರುವಂತಹ ಕನ್ನಡ ಸಾಹಿತ್ಯ ಸಮ್ಮೇಳನದ ಬಗ್ಗೆ ಗೊತ್ತಿರಬೇಕು ಮತ್ತು ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನದ ಬಗ್ಗೆ ನಿಮಗೆ ಬೇಸಿಕ್ ಇನ್ಫಾರ್ಮೇಷನ್ ಇರಲೇಬೇಕು ನೆಕ್ಸ್ಟ್ ಕರ್ನಾಟಕ ಏಕೀಕರಣ ಚಳುವಳಿಗೆ ಧಾರವಾಡ ಜಿಲ್ಲೆಯ ಕೊಡುಗೆ ನಾವ್ಯಾವತ್ತೂ ಮರೆಯೋ ಹಾಗಿಲ್ಲ ಸಾಕಷ್ಟು ವಿಶೇಷ ಕೊಡುಗೆಗಳನ್ನು ನೀಡಿರುವಂತಹ ಕೀರ್ತಿ ಜಿಲ್ಲೆಗೆ ಸಲ್ಲುತ್ತೆ ಸ್ಪೆಷಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಕರ್ನಾಟಕದ ಏಕೀಕರಣವನ್ನೇ ಮುಖ್ಯ ಗುರಿಯನ್ನಾಗಿಟ್ಟುಕೊಂಡು ಅಸ್ತಿತ್ವಕ್ಕೆ ಬಂದಿರುವಂಥ ಒಂದು ಸಂಸ್ಥೆಯಾಗಿದೆ ಈ ಸಂಘ ಅಸ್ತಿತ್ವಕ್ಕೆ ಬಂದಿದ್ದು ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಧಾರವಾಡದಲ್ಲಿದ್ದು ಅಸ್ತಿತ್ವಕ್ಕೆ ಬಂತು ಕರ್ನಾಟಕ ವಿದ್ಯಾವರ್ಧಕ ಸಂಘ ಅಸ್ತಿತ್ವಕ್ಕೆ ಬರಲು ಅತಿ ಮುಖ್ಯ ಕಾರಣರಾದಂತಹ ವ್ಯಕ್ತಿ ಅಂದರೆ ರಾಹ ದೇಶಪಾಂಡೆ ಅವರು ಇವರ ಪ್ರಯತ್ನದ ಫಲವಾಗಿ ಈ ಒಂದು ಸಂಘ ಅಸ್ತಿತ್ವಕ್ಕೆ ಬಂತು ಇದರ ಮೊದಲ ಕಾರ್ಯದರ್ಶಿ ಿ ಕೂಡ ರಾಹ ದೇಶಪಾಂಡೆ ಅವರೇ ಕಾರ್ಯನಿರ್ವಹಿಸಿದ್ದಾರೆ ಇನ್ನು ಕರ್ನಾಟಕ ವಿದ್ಯಾವರ್ಧಕ ಸಂಘದ ಮೊದಲ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದಂತಹ ಕೀರ್ತಿ ಕೆ ಶ್ಯಾಮರಾವ್ ಅವರಿಗೆ ಸಲ್ಲತೆ ಹಾಗಾಗಿ ನಾವು ಹೇಳೋದು ಕರ್ನಾಟಕ ಏಕೀಕರಣಕ್ಕೆ ಮತ್ತು ಸ್ವಾತಂತ್ರ್ಯ ಹೋರಾಟದಲ್ಲಿ ಧಾರವಾಡ ಜಿಲ್ಲೆಯ ಕೊಡುಗೆ ಅಪಾರವಾದದ್ದು ಸ್ಪೆಷಲಿ ಉತ್ತರ ಕರ್ನಾಟಕದ ಒಂದು ಕೇಂದ್ರವಾಗಿ ಇದು ಮಾರ್ಪಟ್ಟಿತ್ತು ಈ ಸಂದರ್ಭದಲ್ಲಿ ಅಂತ ಹೇಳ್ಬೋದಾಗಿದೆ ನೆಕ್ಸ್ಟ್ ಮತ್ತೊಂದು ಪ್ರಮುಖ ಸಂಸ್ಥೆ ಕರ್ನಾಟಕ ಸಭಾ ಕರ್ನಾಟಕ ಏಕೀಕರಣವನ್ನೇ ಮುಖ್ಯ ಉದ್ದೇಶವನ್ನಾಗಿ ಇಟ್ಕೊಂಡು ಅಸ್ತಿತ್ವಕ್ಕೆ ಬಂದಿರುವಂಥ ಒಂದು ಸಂಸ್ಥೆಯಾಗಿದೆ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಧಾರವಾಡದಲ್ಲಿ ಕರ್ನಾಟಕ ಸಭಾ ಅಸ್ತಿತ್ವಕ್ಕೆ ಬಂತು ಕರ್ನಾಟಕ ಸಭಾವನ್ನು ಸ್ಥಾಪನೆ ಮಾಡಿದಂಥ ಕೀರ್ತಿ ಅಲೂರು ವೆಂಕಟರಾಯರು ಮತ್ತು ಅವರ ಜೊತೆ ಇನ್ನಿತರರು ಸೇರಿಕೊಂಡು ಈ ಕರ್ನಾಟಕ ಸಭಾ ಅನ್ನುವಂಥ ಒಂದು ಸಂಘಟನೆಯನ್ನು ಧಾರವಾಡದಲ್ಲಿ ಸ್ಥಾಪನೆ ಮಾಡ್ತಾರೆ ಇನ್ನು ಡೆಪ್ಯುಟಿ ಚನ್ಬಸಪ್ಪನವ್ರ ಹೆಸರು ಎಲ್ಲರೂ ಕೇಳಿರ್ತೀರಿ ಯಾಕೆಂದರೆ ಇವರಿಗೆ ನಾವು ಕರ್ನಾಟಕದ ಏಕೀಕರಣ ಚಳವಳಿಯ ಪಿತಾಮಹ ಅಂತನೇ ಕರೆಯಲಾಗುತ್ತೆ ಇವರು ಮೂಲತಃ ಧಾರವಾಡ ಜಿಲ್ಲೆಯವರು ಅನ್ನೋದು ವಿಶೇಷವಾಗಿದೆ ಅದರ ಜೊತೆಗೆ ಇವರು ಹೆಚ್ಚು ಫೇಮಸ್ ಆಗಿರೋದು ಕರ್ನಾಟಕದ ಹುಲಿ ಅಥವಾ ಕನ್ನಡದ ಹುಲಿ ಅನ್ನೋಂಥ ಒಂದು ಬಿರುದಿನಿಂದ ಇಲ್ಲಿ ಮತ್ತೆ ಒಂದು ಕನ್ಫ್ಯೂಷನ್ ಆಗೋ ಸಾಧ್ಯತೆ ಇರುತ್ತೆ ಮೈಸೂರಿನ ಹುಲಿ ಯಾರು ಅಂತ ಕೇಳಿದರೆ ನೀವು ಟಿಪ್ಪು ಸುಲ್ತಾನ್ ಅಂತ ಹೇಳಬೇಕು ಕರ್ನಾಟಕದ ಹುಲಿ ಅಥವಾ ಕನ್ನಡದ ಹುಲಿ ಯಾರು ಅಂತ ಕೇಳಿದರೆ ನೀವು ಡೆಪ್ಯುಟಿ ಚೆನ್ನಬಸಪ್ಪನವ್ರ ಹೆಸರನ್ನ ಹೇಳಬೇಕು ಇವರು ಮೂಲತಃ ಧಾರವಾಡದವರು ಆಗಿರೋದು ನೆಕ್ಸ್ಟು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ರಿಲೇಟೆಡಾಗಿ ನೋಡ್ತಾ ಹೋದರೆ ಸಾಕಷ್ಟು ವಿಶೇಷತೆಗಳು ಕಂಡು ಬರ್ತಾ ಇದ್ದಾವೆ ಆಲ್ರೆಡಿ ಸ್ಕ್ರೀನ್ ಮೇಲೆ ನಿಮಗೆ ಒಬ್ಬ ಮಹಾನ್ ವ್ಯಕ್ತಿಗಳ ಇಮೇಜ್ ಕಾಣಿಸ್ತಾ ಇದೆ ಗಂಗಾಧರಾವ್ ದೇಶಪಾಂಡೆ ಅವರು ಓಕೆ ಸಾವಿರದ ಒಂಬೈನೂರ ಹದಿನಾರರಲ್ಲಿ ತಿಲಕರು ಮತ್ತು ಅನ್ನಿ ಬೆಸೆಂಟರು ದೇಶದ ಬೇರೆ ಬೇರೆ ಭಾಗದಲ್ಲಿ ಹೋಮ್ ರೂಲ್ ಲೀಗ್ ಚಳವಳಿಯನ್ನು ಆರಂಭಿಸಿದರು ಈ ಹೋಮ್ ರೂಲ್ ಲೀಗ್ ಚಳವಳಿಯ ಶಾಖೆ ಇದರ ಮೊ ಶಾಖೆ ಕರ್ನಾಟಕದಲ್ಲೂ ಕೂಡ ಆರಂಭ ಆಗ್ತವೆ ಕರ್ನಾಟಕದಲ್ಲಿ ಹೋಮ್ ರೂಲ್ ಲೀಗ್ನ ಮೊದಲ ಶಾಖೆ ಆರಂಭ ಆಗಿದ್ದು ಧಾರವಾಡದಲ್ಲಿ ಅದು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಈ ಹೋಮ್ ರೂಲ್ ಲೀಗ್ನ ಶಾಖೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆರಂಭಿಸಿದ ಕೀರ್ತಿ ಗಂಗಾಧರಾವ್ ದೇಶಪಾಂಡೆ ಅವರಿಗೆ ಸಲ್ಲುತ್ತೆ ನಿಮಗೆ ಗೊತ್ತಿರುವ ಹಾಗೆ ಗಂಗಾಧರಾವ್ ದೇಶಪಾಂಡೆ ಅವರಿಗೆ ಕರ್ನಾಟಕದ ಕೇಸರಿ ಅಂತಲೇ ನಾವು ಕರೆಯಲಾಗುತ್ತೆ ನೆಕ್ಸ್ಟ್ ನಾಸು ಹರ್ಡೇಕರ್ ಇವರ ಒಂದು ವಿಶೇಷ ಸಾಧನೆ ನಾವು ಗುರುತಿಸಬಹುದು ಸ್ಪೆಷಲಿ ಸ್ವಾತಂತ್ರ್ಯ ಹೋರಾಟ ಆಗಿರ್ಬೋದು ಅಥವಾ ಸೇವಾ ವಿಭಾಗದಲ್ಲಿ ಇವರನ್ನು ಅತ್ಯಂತ ಪ್ರಮುಖವಾಗಿ ಗುರುತಿಸೋದು ನಾಸು ಹರ್ಡೇಕರ್ ಅವರು ಹಿಂದೂಸ್ತಾನಿ ಸೇವಾದಳ ಅನ್ನುವಂಥ ಒಂದು ಸಂಘಟನೆಯನ್ನು ಸ್ಥಾಪನೆ ಮಾಡ್ತಾರೆ ಹುಬ್ಬಳ್ಳಿಯಲ್ಲಿ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮತ್ತು ಸೇವಾ ವಿಭಾಗದಲ್ಲಿ ಹೆಚ್ಚು ವಿಶೇಷ ಒಂದು ಸಂಸ್ಥೆ ಅಂತ ನಾವು ಹಿಂದೂಸ್ತಾನಿ ಸೇವಾದಳವನ್ನು ಗುರುತಿಸೋದು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಬೆಳಗಾವಿಯಲ್ಲಿ ನಡೆದಂಥ ಐ ಎನ್ ಸಿ ಅಧಿವೇಶನ ಏನು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧಿವೇಶನ ನಡೆಯುತ್ತಲ್ವಾ ಮಹಾತ್ಮ ಗಾಂಧೀಜಿಯರ ಅಧ್ಯಕ್ಷತೆಯಲ್ಲಿ ಈ ಅಧಿವೇಶನದಲ್ಲಿ ಹಿಂದೂಸ್ತಾನಿ ಸೇವಾದಳದ ಸ್ವಯಂ ಸೇವಕರು ಸೇವೆ ಸಲ್ಲಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗ್ತಾರೆ ಅಷ್ಟೇ ಅಲ್ಲ ನಾಸು ಹರ್ಡೇಕರ್ ಅವರ ಇನ್ನೊಂದು ವಿಶೇಷ ಕೊಡುಗೆ ಏನಂದರೆ ಘಟಪ್ರಭದಲ್ಲಿ ಆರೋಗ್ಯ ಧಾಮವನ್ನು ಕೂಡ ಇವರು ಸ್ಥಾಪನೆ ಮಾಡ್ತಾರೆ ಹಾಗಾಗಿ ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪೋಸಿಂದ ನಾಸು ಹರ್ಡೆಕರ್ ಆಗಿರ್ಬೋದು ಅಥವಾ ಹಿಂದೂಸ್ತಾನಿ ಸೇವಾದಳ ಆಗಿರ್ಬೋದು ಅಥವಾ ಘಟಪ್ರಭದಲ್ಲಿರುವಂಥ ಆರೋಗ್ಯ ಧಾಮ ಆಗಿರ್ಬೋದು ಇವೆಲ್ಲ ಅಂಶಗಳನ್ನು ನಾವು ಹೆಚ್ಚು ಮಹತ್ವದ ಅಂಶ ಅಂತ ಪರಿಗಣಿಸಲಾಗ್ತೇವೆ ನೆಕ್ಸ್ಟ್ ವೃತ್ತಪತ್ರಿಕೆಗಳ ವಿಚಾರಕ್ಕೆ ಬಂದರೆ ಧಾರವಾಡ ಸ್ಪೆಷಲಿ ಕರ್ನಾಟಕ ಏಕೀಕರಣ ಮತ್ತು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಧಾರವಾಡ ಹುಬ್ಬಳ್ಳಿಯಿಂದ ಸಾಕಷ್ಟು ಪತ್ರಿಕೆಗಳು ಪ್ರಸಾರ ಆಗ್ತಾ ಇದ್ದವು ಸುಶಿಕ್ಷಿತ ವರ್ಗವನ್ನು ಒಗ್ಗೂಡಿಸುವಲ್ಲಿ ಈ ಪತ್ರಿಕೆಗಳು ಹೆಚ್ಚು ಮಹತ್ವದ ಪಾತ್ರ ವಹಿಸಿರೋದನ್ನು ನಾವು ಕರ್ನಾಟಕ ಇತಿಹಾಸದಿಂದ ತಿಳಿಯುತ್ತೇವೆ ಅದರಲ್ಲಿ ಒಂದು ಪತ್ರಿಕೆಯನ್ನು ನಾನು ನಿಮಗೆ ಪರಿಚಯಿಸ್ತಾ ಪರಿಚಯಿಸಲಿಕ್ಕೆ ಬಯಸ್ತಾ ಇರೋದು ಅದುವೇ ಸಂಯುಕ್ತ ಕರ್ನಾಟಕ ಅನ್ನುವಂಥ ಪತ್ರಿಕೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಲೋಕ ಶಿಕ್ಷಣ ಟ್ರಸ್ಟ್ನಿಂದ ಹುಬ್ಬಳ್ಳಿಯಿಂದ ಈ ಪತ್ರಿಕೆ ಪ್ರಕಾಶನ ಆರಂಭ ಆಗುತ್ತೆ ಈ ಪತ್ರಿಕೆ ಕನ್ನಡಿಗರನ್ನು ಮತ್ತು ಕನ್ನಡ ಭಾಷೆ ಸಂಸ್ಕೃತಿ ಮತ್ತೆ ಸ್ವಾತಂತ್ರ್ಯಕ್ಕೆ ರಿಲೇಟೆಡ್ ಆಗಿ ಕನ್ನಡಿಗರನ್ನು ಒಗ್ಗೂಡಿಸುವಲ್ಲಿ ಹೆಚ್ಚು ನಿರ್ಣಾಯಕ ಪಾತ್ರ ವಹಿಸಿದೆ ಅಂತ ಕರ್ನಾಟಕ ಇತಿಹಾಸದಿಂದ ತಿಳಿದು ಬರುತ್ತೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ನಾವು ಧಾರವಾಡಕ್ಕೆ ವಿದ್ಯಾಕಾಶಿ ಅಂತ ನಾನು ಫಸ್ಟ್ ಸ್ಲೈಡಲ್ಲಿ ನಿಮಗೆ ಪರಿಚಯಿಸಿದೆ ಕಾ ಧಾರವಾಡಕ್ಕೆ ಏಕೆ ನಾವು ವಿದ್ಯಾಕಾಶಿ ಅಂತ ಕರೀತೇವೆ ಅಂತ ನೋಡ್ತಾ ಹೋದರೆ ಧಾರವಾಡ ಸಾಕಷ್ಟು ಶಿಕ್ಷಣ ಸಂಸ್ಥೆಗಳಿಗೆ ಫೇಮಸ್ ಆಗಿರುವಂಥ ಜಿಲ್ಲೆಯಾಗಿದೆ ಸ್ಪೆಷಲಿ ಉತ್ತರ ಕರ್ನಾಟಕದಲ್ಲಿ ಶಿಕ್ಷಣಕ್ಕೆ ಒಂದು ಅತ್ಯಂತ ಪ್ರಮುಖ ಕೇಂದ್ರ ತಾಣವಾಗಿ ಧಾರವಾಡ ಹೊರಹೊಮ್ಮಿದೆ ಹಾಗಾಗಿ ಇದಕ್ಕೆ ವಿದ್ಯಾಕಾಶಿ ಅಂತ ಕರೆಯೋದು ಇದರ ಮೊದಲ ಭಾಗವಾಗಿ ನಾನಿಲ್ಲಿ ಪರಿಚಯಿಸ್ತಾ ಇರೋದು ಕರ್ನಾಟಕ ವಿಶ್ವವಿದ್ಯಾಲಯ ಕರ್ನಾಟಕ ವಿಶ್ವವಿದ್ಯಾಲಯ ಇರೋದು ಧಾರವಾಡದಲ್ಲಿ ಈ ವಿಶ್ವವಿದ್ಯಾಲಯದ ಲೋಗೋ ಕಾಣಿಸ್ತಾ ಇದೆ ಒಂದು ಅದ್ಭುತವಾದಂಥ ಮೋಟೋ ಇದೆ ಅರಿವೆ ಗುರು ಅಂತ ಸಾಕಷ್ಟು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸ್ಪೆಷಲಿ ಪಿ ಸಿ ಮತ್ತು ಪಿ ಎಸ್ ಎಕ್ಸಾಮಲ್ಲಿ ಇದಕ್ಕೆ ರಿಲೇಟೆಡ್ ಆಗಿ ಕ್ವಶನ್ ಫ್ರೇಮ್ ಆಗ್ತಾ ಇರೋದನ್ನು ನಾವು ನೋಡ್ತೇವೆ ಕರ್ನಾಟಕ ವಿಶ್ವವಿದ್ಯಾಲಯ ಎಲ್ಲಿದೆ ಅಂತ ಕ್ವಶನ್ ಕೂಡ ಫ್ರೇಮ್ ಆಗಿದೆ ಮತ್ತು ಕರ್ನಾಟಕ ವಿಶ್ವವಿದ್ಯಾಲಯದ ಘೋಷವಾಕ್ಯ ಏನಿದೆ ಅಂತ ಕೂಡ ಕೇಳಿದ್ದಾರೆ ಎರಡೂ ಕ್ಲಿಯರ್ ಆಗಿರಬೇಕು ನಿಮಗೆ ಒಂದು ಕನ್ಫ್ಯೂಷನ್ ಆಗೋ ಸಾಧ್ಯತೆ ಇರುತ್ತೆ ಕನ್ನಡ ವಿಶ್ವವಿದ್ಯಾಲಯ ಎಲ್ಲಿದೆ ಅಂತ ಕನ್ನಡ ವಿಶ್ವವಿದ್ಯಾಲಯ ಇರೋದು ಹಂಪಿಯಲ್ಲಿ ಇದನ್ನು ಕ್ಲಿಯರ್ ಆಗಿರಬೇಕು ನಿಮಗೆ ಕನ್ನಡ ವಿಶ್ವವಿದ್ಯಾಲಯನೇ ಬೇರೆ ಕರ್ನಾಟಕ ಯೂನಿವರ್ಸಿಟಿನೇ ಬೇರೆ ಆಗಿದ್ದಾವೆ ಎರಡು ಪ್ರತ್ಯೇಕವಾಗಿರೋದು ಎರಡರ ಬಗ್ಗೆಯೂ ನಿಮಗೆ ಕ್ಲಿಯರ್ ಆಗಿರಬೇಕು ಕಾನ್ಸೆಪ್ಟು ನೆಕ್ಸ್ಟ್ ನೋಡ್ತಾ ಹೋದರೆ ಧಾರವಾಡದಲ್ಲಿ ನಾವು ಕೃಷಿ ವಿಶ್ವವಿದ್ಯಾಲಯವನ್ನು ಸಹ ನಾವು ಕಾಣ್ತೇವೆ ನೀವು ಆಲ್ರೆಡಿ ಅದಕ್ಕೆ ರಿಲೇಟೆಡ್ ಆಗಿರುವಂಥ ಅದ್ರದ್ದು ಒಂದು ಘೋಷವಾಕ್ಯ ಆಗಿರ್ಬೋದು ಅಥವಾ ಅದರ ಲೋಗೋ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅದರ ಘೋಷವಾಕ್ಯ ನೋಡಿದ್ರೆ ಅದ್ಭುತವಾಗಿದೆ ಅತ್ಯಂತ ಪ್ರಸಿದ್ಧವಾದ ಜನಪದ ನಾಣ್ನುಡಿ ಇದೆ ಅಲ್ವಾ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು ಅಂತ ಈ ವ್ಯಾಖ್ಯಾನವನ್ನೇ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯ ತನ್ನ ಮೋಟವಾಗಿ ಬಳಸ್ಕೊಂಡಿರೋದನ್ನು ನಾವು ನೋಡ್ತೇವೆ ನೆಕ್ಸ್ಟು ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ಕೂಡ ಹುಬ್ಬಳ್ಳಿಯಲ್ಲಿರೋದು ಕಂಡುಬರುತ್ತೆ ನಮ್ಮ ರಾಜ್ಯದಲ್ಲಿರುವಂಥ ಏಕೈಕ ಕಾನೂನು ವಿಶ್ವವಿದ್ಯಾಲಯ ಇದಾಗಿದೆ ಆಲ್ಮೋಸ್ಟ್ ಆಲ್ ಎಕ್ಸಾಮಲ್ಲಿ ಕೇಳ್ಬೋದು ಕರ್ನಾಟಕ ಕಾನೂನು ವಿಶ್ವವಿದ್ಯಾಲಯ ಎಲ್ಲಿದೆ ಅಂತ ಈ ವಿಶ್ವವಿದ್ಯಾಲಯ ಇರೋದು ಹುಬ್ಬಳ್ಳಿಯಲ್ಲಿ ಸ್ಥಾಪನೆಯಾಗಿದ್ದು ಎರಡು ಸಾವಿರದ ಒಂಬತ್ತರಲ್ಲಿ ಅದರ ಲೋಗೋ ಕಾಣಿಸ್ತಾ ಇದೆ ಈ ವಿಶ್ವವಿದ್ಯಾಲಯದ ಘೋಷವಾಕ್ಯ ಕೂಡ ಹೆಚ್ಚು ಇಂಪಾರ್ಟೆಂಟ್ ಆಗಿದೆ ನ್ಯಾಯವೇ ದೇವರು ಅನ್ನೋದು ಈ ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿಯ ಧ್ಯೇಯವಾಕ್ಯವಾಗಿದೆ ರೀಸೆಂಟ್ ಆಗಿ ನೋಡ್ತಾ ಹೋದರೆ ಇತ್ತೀಚಿನ ದಿನದ ಬೆಳವಣಿಗೆಯಲ್ಲಿ ಒಂದು ಅದ್ಭುತವಾದಂಥ ಶಿಕ್ಷಣ ಸಂಸ್ಥೆ ಧಾರವಾಡದಲ್ಲಿ ಸ್ಥಾಪನೆ ಆಗಿರೋದನ್ನು ನಾವು ಕಾಣ್ತೇವೆ ಎರಡು ಸಾವಿರದ ಹದಿನಾರರಲ್ಲಿ ಧಾರವಾಡದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಐ ಐ ಟಿ ಅಂತೇನು ಕರಿತೇವಲ್ಲ ಈ ಐ ಐ ಟಿ ಇಲ್ಲಿ ಸ್ಥಾಪನೆ ಆಗಿರೋದನ್ನು ನಾವು ಕಾಣ್ತೇವೆ ಇಡೀ ಭಾರತದಲ್ಲಿ ಪ್ರೆಸೆಂಟ್ ಇಲ್ಲಿವರೆಗೂ ಕೇವಲ ಹದಿನಾರು ಐ ಐ ಟಿ ಇರೋದನ್ನು ಮಾತ್ರ ನಾವು ಕಾಣ್ತೇವೆ ಅಂತಹ ಕೆಲವೇ ಕೆಲವು ಐ ಐ ಟಿಗಳಲ್ಲಿ ಒಂದು ಐ ಐ ಟಿ ನಮ್ಮ ರಾಜ್ಯದಲ್ಲಿರೋದು ನಮಗೆಲ್ಲರಿಗೂ ಹೆಮ್ಮೆಯ ವಿಚಾರವಾಗಿದೆ ಇದು ನಿಮ್ಗೆ ಕ್ಲಿಯರ್ ಆಗಿರಬೇಕು ಧಾರವಾಡದಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಸ್ಥಾಪನೆ ಆಗಿರುವಂತಹ ಐ ಟಿ ಇದಾಗಿದೆ ನೆಕ್ಸ್ಟ್ ಇನ್ನೊಂದು ವಿಶೇಷ ಸಂಸ್ಥೆಯನ್ನು ನಾವು ಧಾರವಾಡದಲ್ಲಿ ಕಾಣ್ತೇವೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅನ್ನುವಂಥ ಒಂದು ಸಂಸ್ಥೆಯು ಸಹ ಧಾರವಾಡದಲ್ಲಿ ಕಾಣ್ತೇವೆ ಇದು ಕೂಡ ಕರ್ನಾಟಕ ಶಿಕ್ಷಣ ಕ್ಷೇತ್ರಕ್ಕೆ ಅದ್ಭುತವಾದಂಥ ಕೊಡುಗೆ ನೀಡ್ತಾ ಇರುವಂಥ ಒಂದು ಶಿಕ್ಷಣ ಸಂಸ್ಥೆಯಾಗಿದೆ ಓಕೆ ನೆಕ್ಸ್ಟ್ ಇಂಡಿಯನ್ ಪಾಲಿಟಿಗೆ ರಿಲೇಟೆಡ್ ಆಗಿ ನೋಡ್ತಾ ಹೋದ್ರೆ ಕೆಲವೊಂದು ವಿಶೇಷತೆಗಳು ಧಾರವಾಡ ಜಿಲ್ಲೆಯಲ್ಲಿ ನಾವು ಗುರುತಿಸಬಹುದಾಗಿದೆ ಸ್ಪೆಷಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಹೈಕೋರ್ಟ್ ಪೀಠಕ್ಕೆ ರಿಲೇಟೆಡ್ ಆಗಿರುವಂತಹ ಒಂದು ಇಮೇಜ್ ಇದೆ ಎರಡು ಸಾವಿರದ ಎಂಟರಲ್ಲಿ ಕರ್ನಾಟಕದಲ್ಲಿ ಎರಡು ಹೈಕೋರ್ಟ್ ಸಂಚಾರಿ ಪೀಠಗಳು ಸ್ಥಾಪನೆ ಆಗ್ತವೆ ಅದರಲ್ಲಿ ಒಂದು ಹುಬ್ಳಿ ಧಾರವಾಡದಲ್ಲಿ ಸ್ಥಾಪನೆ ಆಗುತ್ತೆ ಮತ್ತೊಂದು ಕಲಬುರಗಿಯಲ್ಲಿ ಸ್ಥಾಪನೆ ಆಗುತ್ತೆ ಎರಡು ಸಾವಿರದ ಎಂಟರಲ್ಲಿ ಸ್ಥಾಪನೆಯಾದಂಥ ಎರಡು ಹೈಕೋರ್ಟ್ ಸಂಚಾರಿ ಪೀಠಗಳು ಹುಬ್ಳಿ ಧಾರವಾಡದಲ್ಲಿ ಸ್ಥಾಪನೆ ಆಗಿರುವಂತಹ ಹೈಕೋರ್ಟ್ ಸಂಚಾರಿ ಪೀಠ ಮತ್ತೆ ಕಲಬುರಗಿಯಲ್ಲಿ ಸ್ಥಾಪನೆ ಆಗಿರುವಂತಹ ಹೈಕೋರ್ಟ್ ಸಂಚಾರಿ ಪೀಠಗಳಿದ್ದಾವಲ್ಲ ಈ ಎರಡು ಹೈಕೋರ್ಟ್ ಸಂಚಾರಿ ಪೀಠಗಳು ಎರಡು ಸಾವಿರದ ಹದಿಮೂರರಲ್ಲಿ ಶಾಶ್ವತ ಪೀಠವಾಗಿ ಮಾರ್ಪಡ್ತವೆ ಹಾಗಾಗಿ ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪೋಸಿಂದ ಇಂದ ಇಂಡಿಯನ್ ಪಾಲಿಟಿ ರಿಲೇಟೆಡ್ ಇಂದ ಹೆಚ್ಚು ಇಂಪಾರ್ಟೆಂಟ್ ಅಂತ ನಾವು ಇದನ್ನು ಐಡೆಂಟಿಫೈ ಮಾಡ್ತಾ ಇರೋದು ಓಕೆ ಇಂಡಿಯನ್ ಪಾಲಿಟಿ ರಿಲೇಟೆಡ್ ನೋಡ್ತಾ ಹೋದರೆ ಮಹಾನಗರ ಪಾಲಿಕೆಗಳಿರುವಂತಹ ಕರ್ನಾಟಕದ ನಗರಗಳಲ್ಲಿ ಹುಬ್ಬಳ್ಳಿ ಧಾರವಾಡ ಅನ್ನು ಸಹ ಗುರುತಿಸಲಾಗುತ್ತೆ ಅಂದರೆ ಹುಬ್ಬಳ್ಳಿ ಧಾರವಾಡ ಈ ಎರಡು ನಗರಗಳಿಗೆ ರಿಲೇಟೆಡಾಗಿ ಮಹಾನಗರ ಪಾಲಿಕೆ ಇರೋದು ವಿಶೇಷವಾಗಿದೆ ಇನ್ನೊಂದು ವಿಶೇಷತೆ ಗುರುತಿಸ್ಬೋದು ಕರ್ನಾಟಕದಲ್ಲಿ ಎರಡು ನಗರಗಳಿಗೆ ರಿಲೇಟೆಡಾಗಿ ಒಂದೇ ಮಹಾನಗರ ಪಾಲಿಕೆ ಇರೋದಂದರೆ ಅದು ಕೇವಲ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮಾತ್ರ ಹಾಗಾಗಿ ಈ ಮಹಾನಗರ ಪಾಲಿಕೆಯನ್ನು ಇತರೆ ನಮ್ಮ ರಾಜ್ಯದ ಇತರೆ ಮಹಾನಗರ ಪಾಲಿಕೆಗಳಿಗಿಂತ ಹೆಚ್ಚು ವಿಭಿನ್ನ ಅಂತ ಗುರುತಿಸೋದು ಏಕೆಂದರೆ ಮಹಾನಗರ ಪಾಲಿಕೆಗಳಿರುವಂಥ ಕರ್ನಾಟಕದ ಇತರೆ ನಗರಗಳು ಯಾವ ರೀತಿ ಇದ್ದಾವೆ ಅಂದರೆ ಒಂದು ಮಹಾನಗರ ಪಾಲಿಕೆ ಕೇವಲ ಒಂದು ನಗರಕ್ಕೆ ಲಿಮಿಟ್ ಆಗಿರೋದು ಆದರೆ ಈ ಮಹಾನಗರ ಪಾಲಿಕೆ ಎರಡೂ ನಗರಗಳಿಗೆ ಇದರ ಅಧಿಕಾರ ವ್ಯಾಪ್ತಿ ವಿಸ್ತರಿಸಿರೋದನ್ನು ನಾವಿಲ್ಲಿ ಕಾಣ್ಬೋದಾಗಿದೆ ನೆಕ್ಸ್ಟ್ ಇಂಡಿಯನ್ ಪಾಲಿಟಿಕ್ಸ್ ಸ್ಪೆಷಲಿ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ರಿಲೇಟೆಡ್ ಆಗಿ ಒಂದು ವಿಶೇಷ ಅಂಶ ಮತ್ತೊಂದು ಗುರುತಿಸಬಹುದು ಏನಂದರೆ ಅದು ಬೇಲೂರು ಘೋಷಣೆ ಎರಡು ಸಾವಿರದ ನಾಲ್ಕರಲ್ಲಿ ಧಾರವಾಡ ಜಿಲ್ಲೆಯ ಬೇಲೂರು ಗ್ರಾಮದಲ್ಲಿ ರಾಜ್ಯದ ಎಲ್ಲ ಪಂಚಾಯತ್ ರಾಜ್ ಸಂಸ್ಥೆಗಳ ಒಂದು ಬೃಹತ್ ಸಮಾವೇಶ ನಡೆಯುತ್ತೆ ಈ ಸಮಾವೇಶದಲ್ಲಿ ಒಂದು ಅದ್ಭುತವಾದಂಥ ಘೋಷಣೆಯನ್ನು ಹೊರಡಿಸಲಾಗುತ್ತೆ ಏನೆಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಎರಡು ಸಾವಿರದ ನಾಲ್ಕುನೂರು ಕೋಟಿ ರೂಪಾಯಿ ಅನುದಾನವನ್ನು ವರ್ಗಾವಣೆ ಮಾಡಬೇಕಂತ ಒಂದು ಘೋಷಣೆ ನೀಡಲಾಗುತ್ತೆ ಹಾಗಾಗಿ ಬೇಲೂರು ಘೋಷಣೆ ಕರ್ನಾಟಕ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ರಿಲೇಟೆಡಾಗಿ ಹೆಚ್ಚು ಇಂಪಾರ್ಟೆಂಟ್ ಅಂತ ಐಡೆಂಟಿಫೈ ಮಾಡ್ತಾ ಇರೋದು ನೆಕ್ಸ್ಟು ಪೊಲೀಸ್ ಇಲಾಖೆಗೆ ರಿಲೇಟೆಡ್ ಆಗಿ ಕೆಲವೊಂದು ವಿಶೇಷತೆಯನ್ನು ನಾವು ಗುರುತಿಸ್ಬೋದು ಸ್ಪೆಷಲಿ ಆಲ್ರೆಡಿ ಸ್ಕ್ರೀನ್ ಮೇಲೆ ನಿಮಗೆ ಕಾಣಿಸ್ತಾ ಇದೆ ಪೊಲೀಸ್ ಕಮಿಷನರೇಟ್ ಹೊಂದಿರುವಂತಹ ಕರ್ನಾಟಕದ ನಗರಗಳಲ್ಲಿ ಹುಬ್ಬಳ್ಳಿ ಧಾರವಾಡ ನಗರವೂ ಸಹ ಒಂದಾಗಿದೆ ಅಂದರೆ ಹುಬ್ಬಳ್ಳಿ ಧಾರವಾಡ ನಗರಕ್ಕೆ ಸೀಮಿತವಾಗಿ ಆ ನಗರದ ಪೊಲೀಸ್ ಆಡಳಿತಕ್ಕೆ ರಿಲೇಟೆಡ್ ಆಗಿ ಒಂದು ಪೊಲೀಸ್ ಕಮಿಷನರೇಟ್ ಅನ್ನುವಂಥ ಸಂಸ್ಥೆಯನ್ನು ನಾವು ಸ್ಥಾಪನೆ ಮಾಡಿರೋದನ್ನು ನಾವಿಲ್ಲಿ ಕಾಣ್ಬೋದಾಗಿದೆ ಅಷ್ಟೇ ಅಲ್ಲ ಪೊಲೀಸ್ ಇಲಾಖೆಗೆ ರಿಲೇಟೆಡಾಗಿ ಇನ್ನೊಂದು ವಿಶೇಷ ಮಾಹಿತಿ ಇದೆ ಏನಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುವಂತಹ ಪೊಲೀಸರ ಮಕ್ಕಳಿಗಾಗಿಯೇ ಒಂದು ವಸತಿ ಶಿಕ್ಷಣ ಸಂಸ್ಥೆ ಧಾರವಾಡದಲ್ಲಿ ಕಾರ್ಯನಿರ್ವಹಿಸ್ತಾ ಇರೋದನ್ನು ನಾವು ಕಾಣ್ತೇವೆ ಸ್ಪೆಷಲಿ ಈ ಸಂಸ್ಥೆ ಎನ್ ಎ ಮುತ್ತಣ್ಣ ಸ್ಮಾರಕ ಪೊಲೀಸ್ ಮಕ್ಕಳ ವಸತಿ ಶಾಲೆ ಅನ್ನುವಂಥ ಹೆಸರಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಈ ಶಾಲೆ ನಾವು ಅದ್ರ ಫಾರ ಅದ್ರ ಫಾರ್ಮಾಲಿಟೀಸ್ ನೋಡ್ತಾ ಹೋದರೆ ಯಾವ ರೀತಿ ನಾವು ಜವಾಹರ್ ನವೋದಯ ವಿದ್ಯಾಲಯ ಕಾಣ್ತೇವಲ್ಲ ಅದೇ ಮಾದರಿಯಲ್ಲಿ ಈ ಶಿಕ್ಷಣ ಸಂಸ್ಥೆಯು ಸಹ ಕಾರ್ಯನಿರ್ವಹಿಸ್ತಾ ಇರೋದನ್ನು ನಾವು ಕಾಣ್ಬೋದು ಆದರೆ ಇದು ಜಿಲ್ಲೆಗೊಂದಂತಿಲ್ಲ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂಥ ಏಕೈಕ ಪೊಲೀಸ್ ಮಕ್ಕಳ ವಸತಿ ಶಾಲೆ ಇದಾಗಿದೆ ನೆಕ್ಸ್ಟ್ ಇಂಡಿಯನ್ ರೈಲ್ವೆಗೆ ರಿಲೇಟೆಡ್ ಆಗಿ ನಾವು ಎರಡು ಇಂಪಾರ್ಟೆಂಟನ್ನು ಗುರುತಿಸ್ಬೋದು ಫಸ್ಟ್ ಒನ್ ಇಂಪಾರ್ಟೆಂಟ್ ಆಲ್ರೆಡಿ ನಿಮ್ಗೆ ಗೊತ್ತಿರೋದೇ ಇದೆ ಏನಂದರೆ ನಮ್ಮ ದೇಶದಲ್ಲಿ ಹತ್ತೊಂಬತ್ತು ರೈಲ್ವೆ ವಲಯಗಳನ್ನು ನಾವು ಗುರುತಿಸ್ತೇವೆ ಏನು ನಾವು ಕಲ್ಕತ್ತಾದ ಮೆಟ್ರೋ ರೈಲ್ವೆ ವಲಯವನ್ನು ಸೇರಿಸ್ಕೊಂಡ್ರೆ ಒಟ್ಟು ಹತ್ತೊಂಬತ್ತು ರೈಲ್ವೆ ವಲಯಗಳಂತ ಗುರುತಿಸ್ತೇವಲ್ಲ ಈ ಹತ್ತೊಂಬತ್ತು ರೈಲ್ವೆ ವಲಯಗಳಲ್ಲಿ ನೈಋತ್ಯ ರೈಲ್ವೆ ವಲಯದ ಕೇಂದ್ರ ಕಚೇರಿ ಇರೋದು ಹುಬ್ಬಳ್ಳಿಯಲ್ಲಿ ಅದ್ರ ಜೊತೆಗೆ ಇನ್ನೊಂದು ವಿಶೇಷತೆ ಇದೆ ಅದಕ್ಕಿಂತ ಪೂರ್ವದಲ್ಲಿ ನೀವು ಒಂದು ಅಪ್ಡೇಟ್ ಆಗಿರಬೇಕು ರೀಸೆಂಟಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಹೊಸ ರೈಲ್ವೆ ವಲಯವನ್ನು ರೈಲ್ವೆ ಇಲಾಖೆ ಆರಂಭಿಸಿದೆ ಸೌತ್ ಕೋಸ್ಟ್ ರೈಲ್ವೆ ಝೋನ್ ಅಂತ ಇದು ಸ್ಥಾಪನೆ ಆಗಿರುವಂಥ ಹತ್ತೊಂಬತ್ತನೇ ರೈಲ್ವೆ ವಲಯ ಆಗಿದೆ ವಿಶಾಖಪಟ್ಟಣಂ ಇದರ ಕೇಂದ್ರ ಕಚೇರಿ ಆಗಿರೋದು ಕೂಡ ನೀವು ಗಮನಿಸಬೇಕು ಅಂದರೆ ಇಲ್ಲಿವರೆಗೂ ಹತ್ತೊಂಬತ್ತು ರೈಲ್ವೆ ವಲಯಗಳಿದ್ದಾವಲ್ಲ ಅದರಲ್ಲಿ ಕೊನೆಯದಾಗಿ ಸ್ಥಾಪನೆ ಆಗಿರುವಂಥ ರೈಲ್ವೆ ವಲಯ ಇದಾಗಿದೆ ಇದರ ಜೊತೆಗೆ ಆಲ್ರೆಡಿ ನಾನು ಹೇಳ್ದಲ್ಲ ಹುಬ್ಬಳ್ಳಿ ರೈಲ್ವೆ ಇಲಾಖೆಗೆ ರಿಲೇಟೆಡ್ ಆಗಿ ಎರಡು ಇಂಪಾರ್ಟೆಂಟ್ ಹೊಂದಿದ್ದವಂತಹ ಫಸ್ಟ್ ಒನ್ ರೈಲ್ವೆ ಝೋನ್ ಆಗಿತ್ತು ಸೆಕೆಂಡ್ ಒನ್ ರೈಲ್ವೆ ಮ್ಯೂಸಿಯಂ ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ರೈಲ್ವೆ ಮ್ಯೂಸಿಯಂ ಅನ್ನು ಸ್ಥಾಪನೆ ಮಾಡಿದೆ ಭಾರತ ಸರ್ಕಾರದ ರೈಲ್ವೆ ಇಲಾಖೆ ಸ್ಥಾಪನೆ ಮಾಡಿರುವಂತಹ ಈ ರೈಲ್ವೆ ಮ್ಯೂಸಿಯಂ ನಮ್ಮ ರಾಜ್ಯದಲ್ಲಿರುವಂತಹ ರೈಲ್ವೆ ಮ್ಯೂಸಿಯಂ ಅಲ್ಲಿ ಎರಡನೇ ರೈಲ್ವೆ ಮ್ಯೂಸಿಯಂ ಆಗಿದೆ ನಮ್ಮ ರಾಜ್ಯದಲ್ಲಿ ಸ್ಥಾಪನೆ ಆಗಿರುವಂತಹ ಮೊದಲ ರೈಲ್ವೆ ಮ್ಯೂಸಿಯಂ ಅಂದರೆ ಅದು ಮೈಸೂರಿನಲ್ಲಿರೋದು ಅದನ್ನು ಹೊರತುಪಡಿಸಿದ್ರೆ ನಮ್ಮ ರಾಜ್ಯದಲ್ಲಿರುವಂತಹ ಎರಡನೇ ರೈಲ್ವೆ ಮ್ಯೂಸಿಯಂ ಇರೋದು ಹುಬ್ಬಳ್ಳಿಯಲ್ಲಿ ಇಡೀ ದೇಶದಲ್ಲೂ ಕೂಡ ರೈಲ್ವೆ ಮ್ಯೂಸಿಯಂಗಳ ಸಂಖ್ಯೆ ಜಾಸ್ತಿ ಇಲ್ಲ ಇಡೀ ಭಾರತದಲ್ಲಿ ಇಲ್ಲಿವರೆಗೂ ಕೇವಲ ಹನ್ನೆರಡು ರೈಲ್ವೆ ಮ್ಯೂಸಿಯಂಗಳು ಮಾತ್ರ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಅದರಲ್ಲಿ ಹನ್ನೆರಡನೇ ರೈಲ್ವೆ ಮ್ಯೂಸಿಯಂ ನಮ್ಮ ಹುಬ್ಬಳ್ಳಿಯಲ್ಲಿ ಸ್ಥಾಪನೆಯಾಗಿರೋದು ನಿಜವಾಗ್ಲೂ ಒಂದು ಹೆಮ್ಮೆಯ ವಿಚಾರವಾಗಿದೆ ನೆಕ್ಸ್ಟ್ ಧಾರವಾಡ ಜಿಲ್ಲೆಯಲ್ಲಿ ಕೆಲವೊಂದು ಅಕಾಡೆಮಿಗಳು ತರಬೇತಿ ಸಂಸ್ಥೆಗಳು ಕಾರ್ಯನಿರ್ವಹಿಸ್ತಾ ಇರೋದನ್ನು ನಾವು ಕಾಣ್ತೇವೆ ಆಲ್ರೆಡಿ ಸ್ಕ್ರೀನ್ ಮೇಲೆ ನಿಮಗೊಂದು ಇಮೇಜ್ ಕಾಣಿಸ್ತಾ ಇದೆ ಕರ್ನಾಟಕ ಫಾರೆಸ್ಟ್ ಅಕಾಡೆಮಿಗೆ ರಿಲೇಟೆಡ್ ಆಗಿರುವಂಥ ಇಮೇಜ್ ಆಗಿದೆ ಧಾರವಾಡದ ಗುಂಗರಗಟ್ಟಿ ಅನ್ನುವಂಥ ಸ್ಥಳದಲ್ಲಿ ಕರ್ನಾಟಕ ಫಾರೆಸ್ಟ್ ಅಕಾಡೆಮಿಯ ಕೇಂದ್ರ ಕಚೇರಿ ಕಾರ್ಯನಿರ್ವಹಿಸ್ತಾ ಇರೋದು ಈ ಅಕಾಡೆಮಿಯ ಬಹುಮುಖ್ಯ ಉದ್ದೇಶ ಏನಂದರೆ ಕರ್ನಾಟಕ ಫಾರೆಸ್ಟ್ ಸರ್ವಿಸ್ಗೆ ಸೇ ಏನು ಸೇರ್ಪಡೆ ಆಗ್ತಾರಲ್ಲ ನೌಕರರು ಅಥವಾ ಅಧಿಕಾರಿಗಳು ಅವರಿಗೆ ತರಬೇತಿ ನೀಡುವುದು ಈ ಸಂಸ್ಥೆಯ ಬಹುಮುಖ್ಯ ಕಾರ್ಯವಾಗಿದೆ ಇದರ ಜೊತೆಗೆ ಈ ಅಕಾಡೆಮಿಯ ಅಧೀನದಲ್ಲಿ ಕೆಲವೊಂದು ಅರಣ್ಯ ಇಲಾಖೆಗೆ ರಿಲೇಟೆಡ್ ಆಗಿ ತರಬೇತಿ ಸಂಸ್ಥೆಗಳು ಕಾರ್ಯನಿರ್ವಹಿಸ್ತಾ ಇರೋದನ್ನು ಸಹ ನಾವು ಕಾಣ್ತೇವೆ ಇನ್ನು ಹೈಯರ್ ಎಜುಕೇಷನ್ಗೆ ರಿಲೇಟೆಡ್ ಆಗಿ ಹೈಯರ್ ಎಜುಕೇಷನ್ ಅಕಾಡೆಮಿ ಅನ್ನುವಂಥ ಒಂದು ಸಂಸ್ಥೆಯು ಸಹ ಧಾರವಾಡದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಹೈಯರ್ ಅಕಾಡೆಮಿ ಅಂದರೆ ಕರ್ನಾಟಕದಲ್ಲಿ ಉನ್ನತ ಶಿಕ್ಷಣಕ್ಕೆ ರಿಲೇಟೆಡ್ ಆಗಿ ತರಬೇತಿ ಕಾರ್ಯಕ್ರಮಗಳನ್ನು ಈ ಅಕಾಡೆಮಿ ನಿರ್ವಹಿಸ್ತಾ ಇರೋದನ್ನು ನಾವು ನೋಡ್ತೇವೆ ಇದರ ಜೊತೆಗೆ ಧಾರವಾಡದಲ್ಲಿ ಮತ್ತೊಂದು ಪ್ರಮುಖ ಸಂಶೋಧನಾ ಸಂಸ್ಥೆ ಇದೆ ಅದುವೇ ಕನ್ನಡ ಸಂಶೋಧನಾ ಸಂಸ್ಥೆ ಸಾಕಷ್ಟು ಎಕ್ಸಾಮಲ್ಲಿ ಕೇಳಿದ್ದಾರೆ ಕನ್ನಡ ಸಂಶೋಧನಾ ಸಂಸ್ಥೆ ಎಲ್ಲಿದೆ ಅಂತ ಹಾಗಾಗಿ ನೀವು ಹೆಚ್ಚು ಇಂಪಾರ್ಟೆಂಟ್ ಅಂತ ಇದನ್ನು ಔಟ್ ಮಾಡೋದು ಅವಶ್ಯಕತೆ ಇದೆ ನೆಕ್ಸ್ಟ್ ಮತ್ತೊಂದು ಪ್ರಮುಖ ಸಂಸ್ಥೆ ಅಂತ ಹೇಳ್ಬೋದು ರಿಸರ್ಚ್ ಸೆಂಟರ್ ಡಿ ಎನ್ ಎ ಡಯಾಗ್ನೋಸ್ಟಿಕ್ ಅನ್ನುವಂಥ ಒಂದು ಸಂಸ್ಥೆಯು ಸಹ ಧಾರವಾಡದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಓಕೆ ಇನ್ನು ಇನ್ನು ಕೆಲವೊಂದು ವಿಶೇಷತೆಯನ್ನು ನಾವು ಕಾಣಬಹುದು ಸ್ಪೆಷಲಿ ಧಾರ್ಮಿಕ ಕ್ಷೇತ್ರಕ್ಕೆ ಮತ್ತು ಕಲೆ ವಾಸ್ತುಶಿಲ್ಪಕ್ಕೆ ರಿಲೇಟೆಡ್ ಆಗಿ ಕೆಲವೊಂದು ವಿಶೇಷತೆ ಮತ್ತು ವಿಶೇಷ ತಾಣಗಳನ್ನು ಗುರುತಿಸ್ಬೋದು ಆಲ್ರೆಡಿ ಸ್ಕ್ರೀನ್ ಮೇಲೆ ನಿಮಗೊಂದು ಇಮೇಜ್ ಕಾಣಿಸ್ತಾ ಇದೆ ವರೂರ್ನಲ್ಲಿರುವಂಥ ಜೈನ ಧಾರ್ಮಿಕ ಕೇಂದ್ರಕ್ಕೆ ರಿಲೇಟೆಡ್ ಆಗಿರುವಂಥ ಇಮೇಜು ವರೂರ್ ಕರ್ನಾಟಕದಲ್ಲಿ ಜೈನ ಧಾ ಧರ್ಮೀಯರಿಗೆ ಅತ್ಯಂತ ಪವಿತ್ರವಾದಂತಹ ತಾಣಗಳಲ್ಲಿ ಒಂದು ಅಂತ ಗುರುತಿಸಲಾಗುತ್ತೆ ಏನು ವಿಶೇಷತೆ ಅಂದರೆ ಇಮೇಜ್ ನೋಡಿದ್ರೆ ಗೊತ್ತಾಗ್ತಾ ಇದೆ ಇಲ್ಲಿ ಭಗವಾನ್ ಪಾರ್ಶ್ವನಾಥರು ಮತ್ತು ಇತರೆ ಎಂಟು ಜನ ತೀರ್ಥಾಂಕರಿಗೆ ರಿಲೇಟೆಡ್ ಆಗಿರುವಂತಹ ಪ್ರತಿಮೆಗಳನ್ನು ಇಲ್ಲಿ ನಿರ್ಮಾಣ ಮಾಡಲಾಗಿದೆ ಹಾಗಾಗಿ ವರೂರನ್ನು ಅತ್ಯಂತ ಪ್ರಮುಖ ಜೈನ ಧಾರ್ಮಿಕ ಕೇಂದ್ರ ಅಂತ ಗುರುತಿಸಲಾಗುತ್ತೆ ಇದರ ಜೊತೆಗೆ ಕರ್ನಾಟಕ ಇತಿಹಾಸಕ್ಕೆ ಹೋದರೆ ಅತ್ಯಂತ ಪ್ರಮುಖ ಕಲೆ ವಾಸ್ತುಶಿಲ್ಪಕ್ಕೆ ರಿಲೇಟೆಡ್ ಆಗಿರುವಂಥ ಕೆಲವೊಂದು ಕ್ಷೇತ್ರಗಳನ್ನು ನಾವು ಧಾರವಾಡದಲ್ಲಿ ಗುರುತಿಸಬಹುದು ಆಲ್ರೆಡಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಣ್ಣಿಗೇರಿಯ ಅಮೃತೇಶ್ವರ ದೇವಸ್ಥಾನ ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣ ಆಗಿರುವಂಥ ಈ ದೇವಸ್ಥಾನ ಕಲೆ ವಾಸ್ತುಶಿಲ್ಪದಲ್ಲಿ ಸಾಕಷ್ಟು ಶ್ರೀಮಂತಿಕೆಯನ್ನು ಮತ್ತು ಸಾಕಷ್ಟು ಸೊಬಗನ್ನು ಹೊಂದಿರೋದನ್ನು ನಾವು ಕಾಣ್ತೇವೆ ಅಷ್ಟೆಲ್ಲ ಅಣ್ಣಿಗೆರೆ ಕನ್ನಡ ಸಾಹಿತ್ಯಕ್ಕೆ ರಿಲೇಟೆಡ್ ಆಗಿ ಇನ್ನೊಂದು ಕಾರಣಕ್ಕೆ ಹೆಚ್ಚು ವಿಶೇಷ ಸ್ಥಾನ ಪಡೆದುಕೊಂಡಿದೆ ಅದುವೇ ಪಂಪನ ಜನ್ಮಭೂಮಿ ಅನ್ನುವಂಥ ಕಾರಣಕ್ಕಾಗಿ ಪಂಪನ ತಾಯಿ ಊರು ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ಅಂತ ಗುರುತಿಸಲಾಗುತ್ತೆ ಮೂಲತಃ ಪಂಪನ ಪೂರ್ವಜರು ಆಂಧ್ರದ ವೆಂಗಿಮಂಡಲ ಮಂಡಲ ಅಂತ ಗುರುತಿಸೋದು ಆತನ ತಾಯಿ ಊರು ಅಣ್ಣಿಗೇರಿ ಅನ್ನೋದಿಲ್ಲ ಹೆಚ್ಚು ಇಂಪಾರ್ಟೆಂಟ್ ಅಂತ ನಾವು ಹೇಳ್ಬೋದಾಗಿದೆ ನೆಕ್ಸ್ಟ್ ಮತ್ತೊಂದು ಪ್ರಮುಖ ಕಲೆ ವಾಸ್ತುಶಿಲ್ಪಕ್ಕೆ ರಿಲೇಟೆಡ್ ಆಗಿರುವಂಥ ಪ್ಲೇಸ್ ಅಂದರೆ ಅದು ಉಣ್ಕಲ್ ಧಾರವಾಡ ಜಿಲ್ಲೆಯ ಉಣ್ಕಲ್ನಲ್ಲಿರುವಂಥ ಚಂದ್ರಮೌಳೇಶ್ವರ ದೇವಸ್ಥಾನ ಅತ್ಯಂತ ಪ್ರಮುಖ ದೇವಸ್ಥಾನವಾಗಿದೆ ಆಲ್ರೆಡಿ ಸ್ಕ್ರೀನ್ ಮೇಲೆ ನೋಡಿದ್ರೆ ಗೊತ್ತಾಗ್ತಾ ಇದೆ ಕಲೆ ವಾಸ್ತುಶಿಲ್ಪದ ಶ್ರೀಮಂತಕ್ಕೆ ಎದ್ದು ಕಾಣಿಸ್ತಾ ಇದೆ ಈ ದೇವಸ್ಥಾನ ಬಾದಾಮಿ ಚಾಲುಕ್ಯರ ಕಾಲಕ್ಕೆ ಸೇರಿದ್ದು ಅಂತ ಇತಿಹಾಸದಿಂದ ತಿಳಿದು ಬರುತ್ತೆ ನೆಕ್ಸ್ಟು ಧಾರವಾಡ ಅಂತ ತಕ್ಷಣಕ್ಕೆ ಹುಬ್ಬಳ್ಳಿ ಕೂಡ ನಾವು ಮರೆಯೋ ಹಾಗಿಲ್ಲ ಹುಬ್ಬಳ್ಳಿಯಲ್ಲಿರೋ ಹುಬ್ಬಳ್ಳಿಯಲ್ಲಿರುವಂಥ ಎರಡು ಮಠಗಳು ಹೆಚ್ಚು ಫೇಮಸ್ ಆಗಿರೋದು ಫಸ್ಟ್ ಒನ್ ಸಿದ್ಧಾರೂಢ ಮಠ ಸಿದ್ಧಾರೂಢ ಮಠ ಇರೋದು ಹುಬ್ಬಳ್ಳಿಯಲ್ಲಿ ಮೂಲತಃ ಸಿದ್ಧಾರೂಢ ಸ್ವಾಮಿಗಳು ಬೀದರ್ ಜಿಲ್ಲೆಯ ಚಳಕಾಪುರ ಅನ್ನುವಂಥ ಗ್ರಾಮದವರು ಸಾವಿರದ ಎಂಟುನೂರ ಎಪ್ಪತ್ತೇಳರಲ್ಲಿ ಇವರು ಬೀದರಿಂದ ಹುಬ್ಬಳ್ಳಿಗೆ ಬಂದು ಇಲ್ಲೇ ನೆಲೆ ನಿಲ್ತಾರೆ ಇಲ್ಲಿಯೇ ಈ ಮಠವನ್ನು ಸ್ಥಾಪಿಸ್ತಾರೆ ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಮಠಗಳಲ್ಲಿ ಒಂದು ಅಂತ ಗುರುತಿಸಲಾಗುತ್ತೆ ಈ ಮಠದ ಜೊತೆಗೆ ಹುಬ್ಬಳ್ಳಿಯಲ್ಲಿ ಇನ್ನೊಂದು ವಿಶೇಷ ಮಠವನ್ನು ನಾವು ಗುರುತಿಸಬಹುದು ಅದುವೆ ಮೂರು ಸಾವಿರ ಮಠ ಅಂತ ಈ ಮಠಕ್ಕೆ ಈ ಹೆಸರು ಬರಲಿಕ್ಕೆ ಒಂದು ಐತಿಹಾಸಿಕ ಕಾರಣ ಇದೆ ಕಲ್ಯಾಣ ಕ್ರಾಂತಿಯ ನಂತರ ಕಲ್ಯಾಣದಲ್ಲಿದ್ದಂಥ ವಚನಕಾರರು ಶಿವಶರಣರು ಸುಮಾರು ಮೂರು ಸಾವಿರ ಜನ ಈ ಸ್ಥಳಕ್ಕೆ ಬಂದು ನೆಲೆ ನಿಲ್ತಾರೆ ಹಾಗಾಗಿ ಈ ಮಠಕ್ಕೆ ಮೂರು ಸಾವಿರ ಮಠ ಅನ್ನುವಂಥ ಹೆಸರು ಬಂದಿದೆ ಅಂತ ಐತಿಹಾಸಿಕ ಕಥೆಗಳಿಂದಲೂ ಮತ್ತು ಪೌರಾಣಿಕ ಕಥೆಗಳಿಂದಲೂ ತಿಳಿದು ಬರುತ್ತೆ ನೆಕ್ಸ್ಟ್ ಭೌಗೋಳಿಕ ವಿಶೇಷತೆಗೆ ಹೋಗೋದಾದರೆ ಧಾರವಾಡ ಜಿಲ್ಲೆಯ ಅತ್ಯಂತ ಪ್ರಮುಖ ನದಿಗಳಲ್ಲಿ ಗುರುತಿಸಲಾಗುವಂತಹ ಮೇಜರ್ ನದಿ ಅಂದ್ರೆ ಅದು ಶಾಲ್ಮಲಾ ನದಿ ಅಂತ ಈ ನದಿ ಉಗಮ ಆಗೋದು ಧಾರವಾಡ ಜಿಲ್ಲೆಯ ಸೋಮೇಶ್ವರ ಗುಡಿಯಲ್ಲಿ ಆದರೆ ಈ ನದಿ ಮುಂದೆ ಉತ್ತರ ಕನ್ನಡ ಜಿಲ್ಲೆಯನ್ನು ಪ್ರವೇಶ ಮಾಡುತ್ತೆ ಮುಂದೆ ಇದೇ ನದಿಗೆ ಬೇಡ್ತಿ ಅಥವಾ ಗಂಗಾವಳಿ ಅನ್ನುವಂಥ ಹೆಸರಿಂದ ಕರೆಯಲಾಗುತ್ತೆ ಉತ್ತರ ಕನ್ನಡ ಜಿಲ್ಲೆಯ ಅತ್ಯಂತ ಪ್ರಮುಖ ನದಿಗಳಲ್ಲಿ ಗುರುತಿಸಲಾಗುತ್ತೆ ಬೇಡ್ತಿ ಅಥವಾ ಗಂಗಾವಳಿ ರಿವರ್ ಅನ್ನು ಈ ರಿವರ್ನ ಮೂಲ ಇರೋದು ಧಾರವಾಡ ಜಿಲ್ಲೆಯಲ್ಲಿ ಅದಕ್ಕೆ ಶಾಲ್ಮಲಾ ನದಿ ಅಂತ ಕರೆಯೋದು ಇದು ಈ ನದಿ ಉಗಮ ಆಗೋದು ಸೋಮೇಶ್ವರ ಗುಡಿಯಲ್ಲಿ ಓಕೆ ಶಾಲ್ಮಲಾ ನದಿ ಕಣಿವೆಗೆ ಕರ್ನಾಟಕ ಸರ್ಕಾರ ಸಂರಕ್ಷಣಾ ಪ್ರದೇಶ ಅಂತ ಕೂಡ ಘೋಷಣೆ ಮಾಡಿದೆ ಅಷ್ಟೇ ಅಲ್ಲ ಈ ಪ್ರದೇಶದಲ್ಲಿ ನಿಮ್ಗೆ ಆಲ್ರೆಡಿ ಇಮೇಜಲ್ಲಿ ಕಾಣಿಸ್ತಾ ಇದೆ ಒಂದು ವಿಶೇಷವಾದಂಥ ಪಕ್ಷಿಗಳು ಹಾರ್ನ್ ಬಿಲ್ ಅನ್ನುವಂಥ ಪಕ್ಷಿಗಳು ಕಾಣಿಸ್ತಾ ಇದ್ದಾವಲ್ಲ ಈ ಪಕ್ಷಿಗಳಿಗೆ ಅತ್ಯಂತ ಯೋಗ್ಯವಾದಂತಹ ಮತ್ತು ಸಂರಕ್ಷಿತ ವಾಸ ಸ್ಥಳ ಅಂತ ಕೂಡ ಗುರುತಿಸಲಾಗಿದೆ ನೆಕ್ಸ್ಟ್ ಧಾರವಾಡ ಜಿಲ್ಲೆಯ ಪ್ರವಾಸಿ ತಾಣಗಳಿಗೆ ರಿಲೇಟೆಡಾಗಿ ಅಥವಾ ಜಿ ಕೆ ರಿಲೇಟೆಡ್ ವಿಶೇಷತೆ ನೋಡ್ತಾ ಹೋದರೆ ಆಲ್ರೆಡಿ ಸ್ಕ್ರೀನ್ ಮೇಲೆ ನಿಮಗೆ ಸಾಧನ ಕೆರೆ ಕಾಣಿಸ್ತಾ ಇದೆ ಸಾಧನ ಕೆರೆ ಧಾರವಾಡ ಜಿಲ್ಲೆಯ ಪ್ರವಾಸಿ ತಾಣ ಅಷ್ಟೇ ಅಲ್ಲ ದರಾ ಬೇಂದ್ರೆ ಅವರಿಗೆ ಅತ್ಯಂತ ಹೆಚ್ಚು ಪ್ರಿಯವಾದಂಥ ಮತ್ತು ಸ್ಫೂರ್ತಿ ನೀಡಿರುವಂತಹ ಸ್ಥಳವಾಗಿದೆ ನಾವು ಯಾವ ರೀತಿ ಶಿವಮೊಗ್ಗ ಜಿಲ್ಲಾ ಪರಿಚಯದಲ್ಲಿ ಕುವೆಂಪು ಅವರಿಗೆ ರಿಲೇಟೆಡಾಗಿ ಕವಿ ಶೈಲ ಗುರುತಿಸ್ತೇವಲ್ಲ ಅಷ್ಟೇ ಇಂಪಾರ್ಟೆಂಟಾಗಿ ನಾವು ಸಾಧನ ಕೆರೆಯನ್ನು ಗುರುತಿಸ್ತೇವೆ ದರಾ ಬೇಂದ್ರೆ ಅವರಿಗೆ ಆಗಿ ನೆಕ್ಸ್ಟ್ ಉಣ್ಕಲ್ಕೆರೆ ಹುಬ್ಬಳ್ಳಿಯ ಸಮೀಪದಲ್ಲಿರೋದು ಮತ್ತೊಂದು ಪ್ರಮುಖ ಪ್ರವಾಸಿ ತಾಣವಾಗಿದೆ ಸ್ಪೆಷಲಿ ಸೂರ್ಯಾಸ್ತಕ್ಕೆ ಹೆಚ್ಚು ಫೇಮಸ್ ಆಗಿರುವಂತಹ ಒಂದು ತಾಣವಾಗಿದೆ ನೆಕ್ಸ್ಟು ಪಶು ಸಂಗೋಪನೆಗೆ ರಿಲೇಟೆಡ್ ಆಗಿ ನೋಡ್ತಾ ಹೋದರೆ ಒಂದು ವಿಶೇಷತೆಯನ್ನು ನಾವು ಕಾಣ್ಬೋದು ಧಾರವಾಡ ಜಿಲ್ಲೆಯಲ್ಲಿ ಸ್ಪೆಷಲಿ ಪರ್ಟಿಕ್ಯುಲರ್ ನೋಡೋದಾದರೆ ಧಾರವಾಡ ಜಿಲ್ಲೆ ತೇಗೂರು ಅನ್ನುವಂಥ ಸ್ಥಳದಲ್ಲಿ ಎಮ್ಮೆ ತಳಿ ಸಂವರ್ಧನಾ ಕೇಂದ್ರ ಇದೆ ಏನು ವಿಶೇಷತೆ ಅಂದರೆ ಇಡೀ ಉತ್ತರ ಕರ್ನಾಟಕದಲ್ಲಿರುವಂಥ ಏಕೈಕ ಎಮ್ಮೆ ತಳಿ ಸಂವರ್ಧನಾ ಕೇಂದ್ರ ಇದಾಗಿದೆ ಸ್ಪೆಷಲಿ ಈ ಸಂವರ್ಧನಾ ಕೇಂದ್ರದ ವಿಶೇಷತೆ ಏನಂದರೆ ಸುರ್ತಿ ಮತ್ತು ಮುರ್ರ ಅನ್ನುವಂಥ ತಳಿಗಳ ಎಮ್ಮೆಗಳ ಪಾಲನೆ ಮತ್ತು ಪೋಷಣೆಗೆ ರಿಲೇಟೆಡ್ ಆಗಿ ರಿಸರ್ಚ್ ಮಾಡೋದು ಮತ್ತು ರೈತರಿಗೆ ತರಬೇತಿ ನೀಡುವಂತಹ ಸಾಕಷ್ಟು ಕಾರ್ಯಗಳನ್ನು ಈ ಸಂವರ್ಧನಾ ಕೇಂದ್ರ ನಿರ್ವಹಿಸ್ತಾ ಇರೋದನ್ನು ನಾವು ಕಾಣ್ತೇವೆ ಓಕೆ ಧಾರವಾಡ ಜಿಲ್ಲೆಗೆ ರಿಲೇಟೆಡ್ ಆಗಿ ಇನ್ನೊಂದು ಹೆಮ್ಮೆ ಪಡುವಂಥ ಒಂದು ಸಂಗತಿ ಇದೆ ಏನೆಂದರೆ ಅದುವೇ ಖಾದಿ ಗ್ರಾಮೋದ್ಯೋಗ ಕೇಂದ್ರ ಬೆಂಗೇರಿಯಲ್ಲಿರೋದು ಹುಬ್ಬಳ್ಳಿ ಸಮೀಪದ ಬೆಂಗೇರಿಯಲ್ಲಿರುವಂಥ ಖಾದಿ ಗ್ರಾಮೋದ್ಯೋಗ ಕೇಂದ್ರ ಇದೆ ಅಲ್ವಾ ಏನು ವಿಶೇಷತೆ ಅಂದರೆ ಈ ಸಂಸ್ಥೆ ಅದು ಇಡೀ ದೇಶಕ್ಕೆ ರಾಷ್ಟ್ರಧ್ವಜಗಳು ಇಲ್ಲಿಂದಲೇ ಪೂರೈಕೆ ಆಗೋದು ಅಂದರೆ ಇಡೀ ದೇಶದಲ್ಲೇ ಬ್ಯೂರೋ ಆಫ್ ಇಂಡಿಯಾ ಸ್ಟ್ಯಾಂಡರ್ಡ್ ನಿಗದಿಪಡಿಸಿರುವಂತಹ ಅಂಶಗಳಿಗೆ ಅನುಗುಣವಾಗಿ ಭಾರತದ ರಾಷ್ಟ್ರಧ್ವಜವನ್ನು ತಯಾರಿಸುವಂತಹ ಏಕೈಕ ಕೇಂದ್ರ ಇದಾಗಿದೆ ಹಾಗಾಗಿ ಇದು ಕೇವಲ ಧಾರವಾಡ ಅಥವಾ ಹುಬ್ಬಳ್ಳಿ ಜನತೆಗಷ್ಟೇ ಅಲ್ಲ ಇಡೀ ಕನ್ನಡಿಗರಿಗೆ ಹೆಮ್ಮೆ ಪಡುವಂಥ ಒಂದು ವಿಚಾರವಾಗಿದೆ ಅಂದರೆ ಒಂದು ಸಣ್ಣ ಹಳ್ಳಿಯಿಂದ ದೆಹಲಿವರೆಗೂ ಎಲ್ಲ ಕಡೆಗೂ ಏನು ರಾರಾಜಿಸ್ತಾ ಇರುವಂಥ ರಾಷ್ಟ್ರಧ್ವಜಗಳು ನಮ್ಮ ಹುಬ್ಬಳ್ಳಿಯ ಬೆಂಗೇರಿಯ ಖಾದಿ ಗ್ರಾಮೋದ್ಯೋಗ ಸಂಘದಿಂದ ಪೂರೈಕೆ ಆಗ್ತವೆ ಅನ್ನೋದು ನಮಗೆಲ್ಲರಿಗೂ ಖುಷಿಯ ವಿಚಾರವಾಗಿದೆ ಅಷ್ಟೇ ಅಲ್ಲ ಧಾರವಾಡ ಜಿಲ್ಲೆಗೆ ಹೆಮ್ಮೆ ಪಡುವಂಥ ಮತ್ತೊಂದು ವಿಶೇಷ ಸಂಗತಿ ಅಂದರೆ ಅದು ಕಲಾಘಟಕೀಯ ತೊಟ್ಟಿಲುಗಳು ಇಲ್ಲಿ ತಯಾರಾಗುವಂತಹ ತೊಟ್ಟಿಲುಗಳು ದೇಶ ವಿದೇಶಗಳಿಗೂ ಸಹ ಪೂರೈಕೆ ಆಗ್ತವೆ ಸ್ಪೆಷಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಒಂದು ಪೇಪರ್ ಕ ಕಟಿಂಗು ಅಮೆರಿಕಕ್ಕೆ ಹೊರಟ ಕಲಾಘಟಕಿ ತೊಟ್ಟಿಲು ಅಂತ ಅಷ್ಟೊಂದು ಫೇಮಸ್ ಆಗಿರುವಂಥ ತೊಟ್ಟಿಲುಗಳು ಕಾಣ್ತೇವೆ ಸ್ಪೆಷಲಿ ಕಟ್ಟಿಗೆಯಿಂದ ಮಾಡಲಾದ ಈ ತೊಟ್ಟಿಲುಗಳ ಮೇಲೆ ಬಣ್ಣದಿಂದ ವಿಶಿಷ್ಟವಾಗಿ ಚಿತ್ರವನ್ನು ಬಿಡಿಸಲಾಗುತ್ತೆ ಹಾಗಾಗಿ ಕಲಾಘಟಕಿಯ ತೊಟ್ಟಿಲುಗಳು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ದೇಶದಲ್ಲಿ ಅಷ್ಟೇ ಅಲ್ಲ ದೇಶದಲ್ಲೂ ಕೂಡ ಹೆಚ್ಚು ಫೇಮಸ್ ಆಗಿರೋದನ್ನು ನಾವು ಕಾಣ್ತೇವೆ ನೆಕ್ಸ್ಟ್ ಜಿ ಐ ಟ್ಯಾಗ್ ಗೆ ಬಂದರೆ ಧಾರವಾಡ ಜಿಲ್ಲೆಯ ಎರಡು ಉತ್ಪನ್ನಗಳು ಜಿ ಐ ಟ್ಯಾಗ್ ಪಡೆದುಕೊಂಡಿರೋದನ್ನು ನಾವು ಕಾಣ್ತೇವೆ ಫಸ್ಟ್ ಒನ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನವಲಗುಂದದ ಜಮಖಾನೆಗಳು ಮತ್ತು ಸೆಕೆಂಡ್ ಒನ್ ಧಾರವಾಡದ ಪೇಡ ಈ ಎರಡು ಉತ್ಪನ್ನಗಳು ಜಿ ಐ ಟ್ಯಾಗ್ ಪಡೆದುಕೊಂಡಿರೋದನ್ನು ನಾವು ಕಾಣ್ತೇವೆ ನೆಕ್ಸ್ಟ್ ಕೆ ಎಮ್ ಎಫ್ಗೆ ರಿಲೇಟೆಡ್ ಆಗಿ ವಿಶೇಷತೆ ಒಂದು ವಿಶೇಷತೆ ಕಾಣ್ಬೋದು ಸ್ಪೆಷಲಿ ಕೆ ಎಮ್ ಎಫ್ಗೆ ರಿಲೇಟೆಡ್ ಆಗಿ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೂರು ತರಬೇತಿ ಕೇಂದ್ರಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ ಅಂದರೆ ಹಾಲು ಒಕ್ಕೂಟದ ಸದಸ್ಯರಿಗಾಗಿರ್ಬೋದು ಅಥವಾ ಕೆ ಎಮ್ ಎಫ್ ಅಧಿಕಾರಿಗಳಾಗಿರ್ಬೋದು ಅವರಿಗೆ ತರಬೇತಿ ನೀಡಲು ಮೂರು ತರಬೇತಿ ಸಂಸ್ಥೆಗಳಿದ್ದಾವೆ ಒಂದು ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಕೇಂದ್ರೀಯ ತರಬೇತಿ ಸಂಸ್ಥೆ ಅನ್ನುವಂಥ ಹೆಸರಲ್ಲಿ ಸೆಕೆಂಡ್ ಒನ್ ಮೈಸೂರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಇನ್ನು ಮತ್ತೊಂದು ಧಾರವಾಡದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಹಾಗಾಗಿ ಕೆ ಎಮ್ ಎಫ್ಗೆ ರಿಲೇಟೆಡ್ ಆಗಿದ್ದು ಹೆಚ್ಚು ಇಂಪಾರ್ಟೆಂಟ್ ಅಂತ ಗುರುತಿಸಲಾಗುತ್ತೆ ಅಷ್ಟೇ ಅಲ್ಲ ಕರ್ನಾಟಕ ರಸ್ತೆ ರಿಲೇಟೆಡ್ ರಿಲೇಟೆಡಾಗಿ ಒಂದು ವಿಶೇಷತೆ ಕಾಣ್ಬೋದು ಆಲ್ರೆಡಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನಿಮಗೆ ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಮತ್ತು ಎನ್ ಇ ಕೆ ಆರ್ ಟಿ ಸಿ ಅಂತ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಜನರಿಗೆ ಉತ್ತಮ ಸೇವೆ ಸಲ್ಲಿಸುವ ಉದ್ದೇಶದಿಂದ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯನ್ನು ನಾಲ್ಕು ವಿಭಾಗಗಳಾಗಿ ಡಿವೈಡ್ ಮಾಡಿಕೊಂಡಿರೋದನ್ನು ನಾವು ಕಾಣ್ತೇವೆ ಫಸ್ಟ್ ಒಂದು ಕೆ ಎಸ್ ಆರ್ ಸಿ ಇದೆ ಇದರ ಕೇಂದ್ರ ಕಚೇರಿ ಇದೆ ನೆಕ್ಸ್ಟ್ ಒಂದು ಬಿ ಎಂ ಟಿ ಸಿ ಇದೆ ಬೆಂಗಳೂರು ನಗರಕ್ಕೆ ಉತ್ತಮ ಸಾರಿಗೆ ಸೌಲಭ್ಯ ಕಲ್ಪಿಸಿಕೊಡುವ ಉದ್ದೇಶದಿಂದ ಅಸ್ತಿತ್ವಕ್ಕೆ ಬಂದಿದೆ ಇದರ ಕೇಂದ್ರ ಕಚೇರಿಯೂ ಸಹ ಬೆಂಗಳೂರಿನಲ್ಲಿದೆ ಇನ್ನು ವಾಯುವ್ಯ ರ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅಂತಿದೆ ಇದರ ಕೇಂದ್ರ ಕಚೇರಿ ಹುಬ್ಬಳ್ಳಿಯಲ್ಲಿರೋದು ಬೆಳಗಾವಿ ಮತ್ತು ಹುಬ್ಬಳ್ಳಿ ಧಾರವಾಡ ಸುತ್ತಮುತ್ತಲಿನ ಜಿಲ್ಲೆಗಳೆಲ್ಲ ಈ ಸಂಸ್ಥೆಯ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸ್ತವೆ ಇನ್ನು ಕೊನೆಯದಾಗಿ ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅಂತಿದೆ ಇದು ಇದರ ಕೇಂದ್ರ ಕಚೇರಿ ಕಲಬುರಗಿಯಲ್ಲಿದೆ ನೆಕ್ಸ್ಟು ಧಾರವಾಡ ಜಿಲ್ಲೆಯ ಅತ್ಯಂತ ಪ್ರಸಿದ್ಧ ವ್ಯಕ್ತಿಗಳಲ್ಲಿ ಸ್ಪೆಷಲಿ ನಾನಿಲ್ಲಿ ಕಾಂಪಿಟೇಟಿವ್ ಎಕ್ಸಾಮಿಂದ ಹೇಳ್ತಾ ಇರೋದ್ರಿಂದ ಫೋಕಸ್ ಮಾಡ್ತಾ ಇರುವಂಥ ಮೊದಲನೇ ವ್ಯಕ್ತಿ ಸುರೇಶ್ ಶಬಳಿಕರ್ ಅವರು ಮೂಲತಃ ಧಾರವಾಡ ಜಿಲ್ಲೆಯವರು ಅನ್ನೋದು ವಿಶೇಷವಾಗಿದೆ ಇವರು ಕರ್ನಾಟಕದ ಖ್ಯಾತ ನಟರಾಗಿದ್ದಾರೆ ನಿರ್ದೇಶಕರಾಗಿದ್ದಾರೆ ನಿರ್ಮಾಪಕರಾಗಿದ್ದಾರೆ ಅದರ ಜೊತೆಗೆ ಪರಿಸರವಾದಿ ಕೂಡ ಆಗಿದ್ದಾರೆ ಸಾಕಷ್ಟು ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ ಸುರೇಶ್ ಹಬ್ಳೀಕರ್ ಅವರು ನಮ್ಮ ಧಾರವಾಡದವ್ರು ಅನ್ನೋದು ನಿಜವಾಗ್ಲೇ ಹೆಮ್ಮೆ ವಿಚಾರವಾಗಿದೆ ಅಷ್ಟೇ ಅಲ್ಲ ಬಾಲಿವುಡ್ನಲ್ಲಿ ಸಾಕಷ್ಟು ಫಿಲ್ಮ್ಗಳಲ್ಲಿ ಆಕ್ಟ್ ಮಾಡಿರುವಂಥ ಲೀನಾ ಚಂದಾವರ್ಕರ್ ಅವರು ಮೂಲತಃ ಧಾರವಾಡ ಜಿಲ್ಲೆಯವರು ಅನ್ನೋದು ಕೂಡ ವಿಶೇಷವಾಗಿದೆ ಓಕೆ ನೆಕ್ಸ್ಟ್ ಕೈಗಾರಿಕಾ ಕ್ಷೇತ್ರಕ್ಕೆ ಬಂದರೆ ಸಾಕಷ್ಟು ಕೈಗಾರಿಕೆಗಳಿಗೆ ಹುಬ್ಬಳ್ಳಿ ಸ್ಪೆಷಲಿ ಧಾರವಾಡ ಅನ್ನೋದಕ್ಕಿಂತ ಹುಬ್ಬಳ್ಳಿ ಕೇಂದ್ರವಾಗಿರೋದನ್ನು ನಾವು ಕಾಣ್ತೇವೆ ಆಲ್ರೆಡಿ ಸ್ಕ್ರೀನ್ ಮೇಲೆ ನಿಮಗೆ ಕಾಣಿಸ್ತಾ ಇದೆ ಕಿರ್ಲೋಸ್ಕರ್ ಕಂಪನಿಗೆ ರಿಲೇಟೆಡ್ ಆಗಿರುವಂಥ ಒಂದು ಇಮೇಜ್ ಕಾಣಿಸ್ತಾ ಇದೆ ಈ ಕಿರ್ಲೋಸ್ಕರ್ ಕಂಪನಿಯ ಕೇಂದ್ರ ಕಚೇರಿ ಇರೋದು ಪುನಾದಲ್ಲಿ ಆದರೆ ಅದರ ಒಂದು ಯೂನಿಟ್ ಅಥವಾ ಅದರ ಒಂದು ಘಟಕ ಹುಬ್ಬಳ್ಳಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರೋದನ್ನು ನಾವು ಕಾಣ್ತೇವೆ ಅಷ್ಟೇ ಅಲ್ಲ ಇನ್ನೊಂದು ಟೆಕ್ಸ್ಟೈಲ್ಗೆ ರಿಲೇಟೆಡ್ ಆಗಿ ಒಂದು ಘಟಕವನ್ನು ನಾವು ಕಾಣ್ಬೋದು ಬೋರುಕಾ ಟೆಕ್ಸ್ಟೈಲ್ನ ಒಂದು ಘಟಕವು ಸಹ ಹುಬ್ಬಳ್ಳಿಯಲ್ಲಿ ಇರೋದನ್ನು ನಾವು ಕಾಣ್ತೇವೆ ಇದರ ಜೊತೆಗೆ ಕರ್ನಾ ಭಾರತದಲ್ಲಿ ತನ್ನದೇ ಆದಂಥ ವಿಶಿಷ್ಟ ಸೇವೆಯ ಮೂಲಕ ಹೆಸರುವಾಸಿಯಾಗಿರುವಂಥ ವಿ ಆರ್ ಎಲ್ ಸಂಸ್ಥೆಯ ಕೇಂದ್ರ ಕಚೇರಿ ಇರೋದು ಹುಬ್ಬಳ್ಳಿಯಲ್ಲಿ ನೆಕ್ಸ್ಟು ಹುಬ್ಬಳ್ಳಿಯಲ್ಲಿರುವಂಥ ಮತ್ತೊಂದು ಪ್ರಮುಖ ಕೈಗಾರಿಕಾ ಕ್ಷೇತ್ರಕ್ಕೆ ರಿಲೇಟೆಡ್ ಆಗಿ ನೋಡ್ತಾ ಹೋದರೆ ಮುರುಡೇಶ್ವರ ಸಿರಾಮಿಕ್ಸ್ನ ಒಂದು ಘಟಕವೂ ಸಹ ನಮಗೆ ಹುಬ್ಬಳ್ಳಿ ಜಿಲ್ಲೆ ಹುಬ್ಬಳ್ಳಿಯಲ್ಲಿ ಕಂಡುಬರುತ್ತೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ಧಾರವಾಡ ಜಿಲ್ಲೆಯ ಪರಿಚಯ ಇದರಲ್ಲಿ ಕೆಲವೊಂದು ವಿಚಾರಗಳನ್ನು ನಾವಿಲ್ಲಿ ಡ್ರಾಪ್ ಮಾಡಿದ್ದೇವೆ ಇದಕ್ಕೆ ಮುಖ್ಯ ಕಾರಣ ಎಂದರೆ ಪಿ ಸಿ ಮತ್ತು ಪಿ ಎಸ್ ಎಕ್ಸಾಮ್ ನಿಯರ್ ಬರ್ತಾ ಇರೋದ್ರಿಂದ ಪಿ ಸಿ ಮತ್ತು ಪಿ ಎಸ್ ಎಕ್ಸಾಮನ್ನೇ ಟಾರ್ಗೆಟ್ ಆಗಿ ನಾವು ಪರಿಚಯಿಸ್ತಾ ಇರೋದು ಮತ್ತು ಹೆಚ್ಚು ವಿವರಣಾತ್ಮಕವಾಗಿರುವಂತಹ ಧಾರವಾಡ ಜಿಲ್ಲಾ ಪರಿಚಯವನ್ನು ಪ್ರತ್ಯೇಕ ಜಿಲ್ಲಾ ದರ್ಶನದಲ್ಲಿ ನಾವು ಮಾಡಿಕೊಳ್ಳೋಣ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರಗಳು